ವೀಕ್ಷಕರೆ ನಮಸ್ಕಾರ. ಬೆಳಗು ನೇರ ಪ್ರಸಾರದ ಮತ್ತೊಂದು ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮಗೆಲ್ಲ ತಿಳಿದಿರೋ ಹಾಗೆ ರಸಾನುಭವವನ್ನುಂಟು ಮಾಡುವುದೇ ಕಲೆ. ಭಾರತೀಯ ಶಾಸ್ತ್ರದಲ್ಲಿ 64 ವಿಧವಾದ ಕಲೆಗಳನ್ನು ವರ್ಣಿಸಲಾಗಿದೆ. ಮಾನವ ಮೂಲತಃ ಅನುಕರಣಶೀಲ. ಹಕ್ಕಿಯಂತೆ ಹಾಡೋದನ್ನ, ನವಿಲಿನಂತೆ ನರ್ತಿಸೋದನ್ನ ಅನುಕರಿಸಿದ ಹಾಗೆಯೇ ರುದ್ರ ರಮಣೀಯ ನಿಸರ್ಗವನ್ನ ತನ್ನ ಕುಂಚದಿಂದ ಪ್ರತಿಸೃಷ್ಟಿಸಿದ. ಹಾಗೆಯೇ ತನ್ನ ಸಂಕೀರ್ಣ ಭಾವನೆಗಳನ್ನು ಹೊರಹೊಮ್ಮಿಸಲಿಕ್ಕೆ ಕೂಡ ಚಿತ್ರಕಲೆಯನ್ನ ಒಂದು ಮಾಧ್ಯಮವನ್ನಾಗಿ ಬಳಸಿದ. ಹಲವು ಪುಟಗಳು ಕೆಲವು ಮಾತುಗಳು ಹೇಳಲಾರದ್ದನ್ನ ಒಂದು ಚಿತ್ರ ಅತ್ಯಂತ ಸಮರ್ಥವಾಗಿ ಬಿಂಬಿಸಬಲ್ಲದು. ಹೀಗೆ ಕ್ಲಿಷ್ಟ ಆದರೆ ವಿಶಿಷ್ಟ ಕಲಾ ಪ್ರಕಾರವಾದಂತಹ ಚಿತ್ರಕಲೆಯಲ್ಲಿ ಪರಿಣಿತರಾದಂತಹ ಶ್ರೀ ಮಾರುತಿ ಅವರೊಂದಿಗೆ ನಮ್ಮ ಇಂದಿನ ಬೆಳಗು. ಶ್ರೀ ಬಾಣದ ಮಾರುತಿಯವರು ಮೂಲತಃ ಹೊಸಪೇಟೆಯವರಾಗಿದ್ದು ಈಗ ಧಾರವಾಡದಲ್ಲಿ ನೆಲೆಸಿದ್ದಾರೆ. ಚಿತ್ರಕಲೆಯಲ್ಲಿ ಸಾಂಪ್ರದಾಯಿಕ ಶಿಕ್ಷಣ ಪಡೆಯದಿದ್ದರೂ ಹವ್ಯಾಸಿ ಚಿತ್ರಕಾರರಾಗಿ ತಮ್ಮ ಅನುಭವದಿಂದಲೇ ಬಹಳಷ್ಟನ್ನು ಸಾಧಿಸಿದ್ದಾರೆ. ಅನೇಕ ಚಿತ್ರಕಲಾ ಪ್ರದರ್ಶನಗಳನ್ನು ರಾಜ್ಯ ಹಾಗೂ ದೇಶದೆಲ್ಲೆಡೆ ನಡೆಸಿ ಕಲಾ ರಸಿಕರ ಮನಗೆದ್ದಿರುವ ಮಾರುತಿಯವರು 1000ಕ್ಕೂ ಹೆಚ್ಚು ಕಲಾಕೃತಿಗಳನ್ನು ರಚಿಸಿ ಜನಮನ್ನಣೆ ಗಳಿಸಿದ್ದಾರೆ. ಧಾರವಾಡದಲ್ಲಿ ಚಿತ್ತಾರ ಕಲಾ ಬಳಗ ಸಂಸ್ಥೆಯನ್ನು ಸ್ಥಾಪಿಸಿ ಉತ್ತರ ಕರ್ನಾಟಕದಲ್ಲಿ ಹಲವು ಕಲಾ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಹೀಗೆ ಸ್ವತಃ ಉತ್ತಮ ಕಲಾವಿದರಲ್ಲದೆ ಕಲೆಯ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುತ್ತಿರುವ 1998 ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶ್ರೀ ಬಾಣದ ಮಾರುತಿ ಅವರನ್ನ ಭೇಟಿಯಾಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಬಾಲ್ಯದಲ್ಲಿ ತಮಗೆ ಈ ಚಿತ್ರಕಲೆಯಲ್ಲಿ ಆಸಕ್ತಿ ಹುಟ್ಟಲಿಕ್ಕೆ ಏನು ಕಾರಣ ಆಯ್ತು? ಹಾಗೇನೆ ಮುಂದೆ ಸಾಹಿತ್ಯ ಕಲೆಗೆ ಹೆಸರಾದಂತಹ ಧಾರವಾಡದ ಪರಿಸರ ಯಾವ ರೀತಿಯಲ್ಲಿ ಕಲೆಗೆ ಪೂರಕವಾಯಿತು? ನಾನು ಬಾಲ್ಯದಲ್ಲಿ ಹೊಸಪೇಟೆಯಲ್ಲಿ ಹುಟ್ಟಿರುವುದರಿಂದ ಅದು ನನ್ನ ಎಲ್ಲ ಸುತ್ತಲೂ ಹಳ್ಳಿಯ ವಾತಾವರಣದ ಪರಿಸರ ನಾನು ಬಾಲ್ಯದಲ್ಲಿದ್ದಾಗ. ಈಗ ಅದು ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ, ಬಟ್ ನಾನು ಬಾಲ್ಯದಲ್ಲಿದ್ದಾಗ ಅದು ಎಲ್ಲ ಭಾಳ ಹಳ್ಳಿಯ ವಾತಾವರಣದಲ್ಲೇ ಇತ್ತು. ಮತ್ತು ನಮ್ಮ ಸುತ್ತಮುತ್ತಲು ಎಲ್ಲ ಜಾನಪದ ಒಂದು ವೈವಿಧ್ಯತೆಗಳನ್ನು ನಾನು ಕಂಡುಕೊಂಡು ಬಂದಿದ್ದೇನೆ. ಅಂದರೆ ಹಬ್ಬ ಹರಿದಿನ ಅಥವಾ ದಸರಾ ಹಬ್ಬದಲ್ಲಿ ಈ ಕೋಲಾಟದ ಪದಗಳನ್ನು ಹಾಡೋದು ಮತ್ತು ಜಾನಪದ ಗೀತೆಗಳನ್ನು ಹಾಡ್ತಾ ಇರೋದು, ಅಲಿಗೆ ಬಾರಿಸೋದು, ಒಂದು ಹೀಗೆ ಬೇರೆ ಬೇರೆ ಚಟುವಟಿಕೆಗಳು, ಈಗ ಅನೇಕ ಚಟುವಟಿಕೆಗಳು ಎಲ್ಲ ಜಾನಪದ ಒಂದು ಸೊಗಡಿನ ಒಂದು ಪರಿಸರದಲ್ಲೇ ನಾನು ಬೆಳೆದಿದ್ದೇನೆ. ಈ ಜಾನಪದ ಎಲ್ಲ ಪ್ರಭಾವಗಳು ನನ್ನ ಬಾಲ್ಯದ ಮೇಲೆ ಭಾಳ ಪ್ರಭಾವವನ್ನು ಬೀರಿದೆ. ಮುಖ್ಯವಾಗಿ ನಮ್ಮ ಮನೆಯಲ್ಲೇ ನನ್ನ ಚಿಕ್ಕಪ್ಪ ತುಂಬ ಕೋಲಾಟದ ಅವಳ ಹಾಡಗಾರರು, ಅವರು ಕೋಲಾಟವನ್ನು ಆಡ್ತಾರೆ ಮತ್ತು ಹುಡುಗರಿಗೆ ಮಕ್ಕಳಿಗೆ ಅವ್ರಿಗೆಲ್ಲ ತರಬೇತಿಯನ್ನು ಕೊಡ್ತಾರೆ. ಒಳ್ಳೆಯ ಹಾಡುಗಳನ್ನು ಸಹ ಅವರು ಕೋಲಾಟದ ಪದಗಳನ್ನು ಹಾಡಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಪ್ರದರ್ಶನಗಳನ್ನೆಲ್ಲ ಮಾಡಿದ್ದಾರೆ ಕೋಲಾಟದಲ್ಲಿ. ಆಮೇಲೆ ನಮ್ಮ ಅಜ್ಜಿ ಅವರು ಸಹ ತಾವು ಮಾಡುವ ಕೆಲಸಗಳಲ್ಲಿ ಅವರು ತನ್ಮಯತೆಯಿಂದ ಅವು ಜಾನಪದ ಗೀತೆಗಳನ್ನು ಹಾಡೋದು, ಕೋಲಾಟದ ಗೀತೆಗಳನ್ನು ಹಾಡೋದು, ಹೀಗೆ ಸುತ್ತಲೂ ನನ್ನ ಸುತ್ತಮುತ್ತಲೂ ಈ ಜಾನಪದದ ಒಂದು ವೈವಿಧ್ಯತೆ ಬೇರೆ ಬೇರೆ ಈ ಕರೆದರಲ್ಲಿ ನನಗೆ ಒಂದು ಪ್ರಭಾವವನ್ನು ನನಗೆ ನನ್ನ ಬಾಲ್ಯದಲ್ಲಿ ಅದು ಬಿದ್ದಿದೆ. ನಮ್ಮ ದಸರಾ ಹಬ್ಬದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರಲ್ಲಿ, ಈ ದೇವರ ದೇವಗಳನ್ನು ದೇವತೆಗಳನ್ನೆಲ್ಲ ತಗೊಂಡು ಹೋಗೋದು, ಬನ್ನಿ ಮುಡಿಸೋಕೆ ಹೋಗೋದು, ಈ ಸಂದರ್ಭದಲ್ಲಿ ಸಹ ಒಂದು ಜಾನಪದ ಕಲೆಗಳನ್ನು ಅಲ್ಲಿ ಎಲ್ಲ ನಾನು ನೋಡ್ತಾ ಇರ್ತಿದ್ದೆ ಚಿಕ್ಕವನಿದ್ದಾಗ. ಅವು ನನ್ನ ಕಲೆಯಲ್ಲೇ ನಾನು ಮುಂದೆ ನನಗೆ ಅದು ಬಹಳ ಪ್ರಭಾವವನ್ನು ಬೀರಿ ನನ್ನ ಬಾಲ್ಯದಲ್ಲಿ ಅವು ಮರಿಲಾರದಂತಹ ಘಟನೆಗಳು. ಎಳೆಯ ಮನಸ್ಸಿನ ಮೇಲೆ ಆ ಪರಿಸರ ಏನಿರುತ್ತೆ ಅದೊಂದು ಅಚ್ಚಳಿಯದಂತಹ ಒಂದು ನೆನಪನ್ನ ಒಂದು ಪ್ರಭಾವವನ್ನ ಬೀರುತ್ತೆ. ಹಾಗಾಗಿ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದ್ದಂತಹ ಹಳ್ಳಿಯ ಪರಿಸರ ನಿಮ್ಮ ಕಲೆಗೆ ಒಂದು ಪೂರಕವಾದಂತಹ ಇಂಬನ್ನ ಕೊಡ್ತು ಅಂತ ಹೇಳ್ಬೋದು. ಹಾಗೆ ತಾವು ನಂತರ ಧಾರವಾಡಕ್ಕೆ ಬಂದ್ರಿ, ಅಲ್ಲಿಯ ಪರಿಸರ ಯಾವ ರೀತಿಯಲ್ಲಿ ಪೂರಕವಾಯ್ತು? ನಾನು ಧಾರವಾಡಕ್ಕೆ ಈ ಕಲೆಯನ್ನ ಕಲಿಯಲಿಕ್ಕೆ ಅಂತಂದೇಳಿ ನಾನು ಹೋದವನಲ್ಲ. ನಾನು ಧಾರವಾಡಕ್ಕೆ ಹೋದಾಗ ನಾನು ಎಂ ಎ ಮಾಡಬೇಕು ಅಂತಂದೇಳಿ ಉದ್ದೇಶ ಇಟ್ಕೊಂಡು ಹೋದೆ. ನಾನು ಸಾಂಪ್ರದಾಯಿಕವಾಗಿ ನಾನು ಕಲೆಯನ್ನು ಕಲಿತವನಲ್ಲ, ಆದ್ದರಿಂದ ಅಲ್ಲಿ ಪರಿಸರ ನನಗೆ ಒಂದು ಅಂದರೆ ಇಲ್ಲಿ ನಾನು ಬಾಲ್ಯದಲ್ಲಿ ನನಗೆ ಆದಂಥ ಒಂದು ರೀತಿಯಲ್ಲಿ ನಾನು ಚಿತ್ರಗಳನ್ನು ಚಿತ್ರಿಸ್ತಾ ಇದ್ದೆ. ಹೈಸ್ಕೂಲಲ್ಲಿ
ಅಲ್ಲಿ ನಮಗೆ ಡ್ರಾಯಿಂಗ್ ಟೀಚರ್ ಒಬ್ಬರು ಇದ್ದರು, ಕಾಸಿಮ್ ಸಾಹೇಬ್ ಅಂತ. ಅವರು ನನಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದರು. ಅಲ್ಲಿ ನಾನು ಧಾರವಾಡಕ್ಕೆ ಹೋದಾಗ ನನಗೆ ಬೇರೆಯದೇ ಒಂದು ವಿಶಿಷ್ಟವಾದಂಥ ವಾತಾವರಣ ನನಗೆ ಕಲ್ಪಿಸ್ಕೊಂಡೆ. ಅಲ್ಲಿ ಎಷ್ಟು ಈ ಕಲೆಯಲ್ಲಿ ಸಾಧ್ಯತೆಗಳನ್ನು ಕಂಡುಕೊಳ್ಬೋದು, ಹೇಗೆ ಆ ಚಿತ್ರರಚನೆಯಲ್ಲಿ ನಾವು ನನ್ನನ್ನು ತೊಡಿಸ್ಕೊಳ್ಬಹುದು, ಮತ್ತು ಹೊಸ ಹೊಸ ಆಯಾಮಗಳನ್ನು ಅಲ್ಲಿ ಸೃಷ್ಟಿಸಿಕೊಂಡು ನಾನು ಅದರಲ್ಲಿ ಚಿತ್ರಗಳನ್ನು ಚಿತ್ರಿಸ್ಬೋದು ಅನ್ನೋದನ್ನು ತಿಳ್ಕೊಂಡೆ. ಯಾಕಂದರೆ ಅಲ್ಲಿ ಕಲಾಶಾಲೆಗಳಿವೆ, ನಮ್ಮಲ್ಲಿ ಕಲಾಶಾಲೆಗಳಿಲ್ಲ. ಅಲ್ಲಿ ಏನಾಗಿದೆ, ಅಲ್ಲಿ ಸುಮಾರು ಕಲಾಶಾಲೆಗಳಿದ್ವೆ. ಹಾಲ್ಬಾವಿ ಸ್ಕೂಲ್ ಇದೆ ಅಲ್ಲಿ, ಮತ್ತು ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೆ ನಾನು. ನಾನು ಎಮ್ ಎ ಮಾಡ್ತಾನೆ, ಅದ್ರ ಜೊತೆಗೇ ಈ ಕಲಾಶಾಲೆಗಳನ್ನೆಲ್ಲ ಹೋಗಿ ಭೇಟಿ ಮಾಡಿ ನೋಡ್ತಾ ಇದ್ದೆ. ಅಲ್ಲಿ ನೋಡಿ ಅವರು ಮಕ್ಕಳು ಅವರೆಲ್ಲ ಚಿತ್ರಿಸ್ತಕ್ಕಂಥ ಮಾಧ್ಯಮಗಳನ್ನೆಲ್ಲ ನೋಡಿ ಅದನ್ನು ಮತ್ತೆ ನಾನು ಹೇಗೆ ಚಿತ್ರಿಸ್ಕೊಳ್ಳೋಕ್ಕೆ ಸಾಧ್ಯ ಅದನ್ನು ಮಾಡೋದು. ಆಮೇಲೆ ನಾನು ಧಾರವಾಡಕ್ಕೆ ಹೋದಾಗ ನಾನು ಅನಿವಾರ್ಯವಾಗಿ ಚಿತ್ರಕಲೆಯಿಂದಲೇ ಬದುಕಬೇಕಾಗಿತ್ತು. ಮನೆಯಿಂದ ನನಗೆ ಅಷ್ಟೊಂದು ಹಣದ ಸಹಕಾರ ಇರಲಿಲ್ಲ. ಅದಕ್ಕೋಸ್ಕರ ನಾನೇ ದುಡಿದು ನಾವೇ ಓದಿಕೊಂಡು ನಾನು ಬೆಳಿಬೇಕಾಗಿತ್ತು. ನನಗೆ ಗೊತ್ತಿದ್ದಂದರೆ ಕೆಲಸ ಈ ಚಿತ್ರಕಲೆ ಚಿಕ್ಕೊಂದಿದ್ದಾಗದೆಲ್ಲ ಮಾಡ್ಕೊತ ಬರ್ತಾಯಿದ್ದೆ. ಅಲ್ಲಿ ನಾನು ಚಿತ್ರಗಳನ್ನೆಲ್ಲ ಮಾಡಬೇಕಾದ್ರೆ ಜನಗಳ ನೋಡಿ ಮೆಚ್ಚಿ ಖುಷಿಯನ್ನು ಕೊಡ್ತಾಯಿದ್ದೆ, ಪ್ರೋತ್ಸಾಹ ಇದ್ದೆ. ಕಾಲೇಜ್ನಲ್ಲಿರ್ಬೇಕಾದ್ರೆ ಸಹ ನಾನು ಆ ಚಿತ್ರಗಳನ್ನು ಮಾಡ್ತಾಯಿದ್ದೆ. ಆವಾಗ ನಾನು ಕಾಲೇಜ್ನಾಗಿದ್ದಾಗ ಒಮ್ಮೆ ನಾನು ಎಕ್ಸಿಬಿಷನ್ ಮಾಡಿದ್ದೆ ಕಾಲೇಜಿನಲ್ಲಿ. ಆವಾಗ ನನ್ನ ಗುರುಗಳು ವಿಶ್ವನಾಥ ರೆಡ್ಡಿ ಅಂತಂದೇಳಿ ಮತ್ತು ಎಸ್ ಎಸ್ ಹಿರೇಮಠ್ ಅಂತಂದೇಳಿ ಅವರು ಕೊಂಡುಕೊಂಡು ನನಗೆ ಅವಾಗ ಪ್ರೋತ್ಸಾಹ ಮಾಡಿದ್ರು. ಅವಾಗ ಒಂದು 100 ರೂಪಾಯಿಗೆ ಒಂದು ಚಿತ್ರವನ್ನು ತೊಗೊಂಡಿದ್ದರು. ಅದು ನನಗೆ ಭಾಳ ಖುಷಿ ಕೊಡ್ತಾಯಿತ್ತು. ಹಾಗಾಗಿ ಮತ್ತು ಅದನ್ನೇ ಇಲ್ಲಿ ನಾನು ಪ್ರಯತ್ನ ಪಟ್ಟೆ, ಅಂದರೆ ಅದರಿಂದನೇ ಜೀವನ ಮಾಡಲಿಕ್ಕೆ ಸಾಧ್ಯನೋ ಏನೋ ಅಂತ. ಆವಾಗ ಓದ್ತಾನೆ ಮಾಡಬೇಕಾಗಿತ್ತು, ಸ್ವಲ್ಪ ನಾನು ದುಡಿಲೇಬೇಕಾಗಿತ್ತು, ಅನಿವಾರ್ಯ ಆಗಿತ್ತು ನನಗೆ. ನಾನು ಅಲ್ಲಿ ಆ ಕಷ್ಟದ ದಿನಗಳಲ್ಲಿ ಅಂದರೆ ಭಾಳ ತೊಂದರೆ ಆಗ್ತಾಯಿತ್ತು, ಊಟಕ್ಕೂ ಕಷ್ಟ, ಆ ಥರ ಅಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತದೆ. ನನಗೆ ಪರಿಚಯ ಇದ್ದವರು ಅವ್ರನ್ನ ಹೋಗಿ ಕಂಡು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಈ ಭಾವಚಿತ್ರಗಳನ್ನು ನಾನು ಮಾಡ್ತಾಯಿದ್ದೆ. ಫಸ್ಟ್ ಭಾವಚಿತ್ರಗಳನ್ನು ತೊಗೊಳ್ತಿದ್ದೆ, ಅವರಲ್ಲಿ ಅವ್ರ ಮನೆ ಹಿರಿಯರು ಚಿತ್ರ ಫೋಟೋಗಳನ್ನು ಕಲೆಕ್ಟ್ ಮಾಡಿಕೊಂಡು ನಾನೇ ಹೋಗಿ ಸಹದ ಕೇಳಿ, ಅದಕ್ಕೆ ನಾನು ದುಡಿಲೇಬೇಕಾಗಿತ್ತು. ಅದಕ್ಕೋಸ್ಕರ ಅವ್ರನ್ನ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ತೊಗೊಂಡು ಬಂದು ಭಾವಚಿತ್ರಗಳನ್ನೆಲ್ಲ ಮಾಡಿ ಅನೇಕ ಭಾವಚಿತ್ರಗಳನ್ನು ಮಾಡಿದ್ದೇನೆ. ಆವಾಗ ಆ ಚಿತ್ರಗಳನ್ನು ಮಾಡಿ ಅವ್ರಿಗೆ ಕೊಟ್ಟು ಅವರು ಆಗ ನನಗೆ ಒಂದು 100 ರೂ 150 ರೂ ಕೊಡ್ತಾ ಇದ್ದರು. ದುಡ್ಡು ವಿದ್ಯಾಭ್ಯಾಸಕ್ಕೆ ಮತ್ತು ನಮ್ಮ ಉಪಯೋಗಕ್ಕೆ ನಾನು ಮಾಡಿಕೊಡ್ತಾ ಈ ರೀತಿ ಆ ಕಲೆಯಲ್ಲಿ ನಾನು ತೊಡಸ್ಕೊಳ್ತಾ ಬಂದೆ. ಮತ್ತು ಹಾಗೆ ಮುಂದುವರಿಸ್ತಾ ಬೇರೆ ಬೇರೆ ಆಯಾಮಗಳಲ್ಲಿ ಸಹ ಚಿತ್ರಗಳನ್ನು ನಾನು ಕಲಿಬೇಕು ಮತ್ತು ಅದರಷ್ಟು ಹೆಚ್ಚಿನ ಕೆಲಸಗಳನ್ನು, ಯಾಕೆ ನನಗೆ ಒಂದು ಸ್ವಲ್ಪ ಅದರಲ್ಲಿ ಇನ್ನಷ್ಟು ಆಸಕ್ತಿ ಬರ್ತಾಯಿತ್ತು. ಅವರು ನನಗೆ ಪ್ರೋತ್ಸಾಹ ಸಿಗ್ತಾರೆ, ನೋಡ್ತಿದ್ದರು, ಮೆಚ್ಚಿಕೊಳ್ತಿದ್ದರು, ಭಾಳ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾಯಿದ್ರು. ಹಿಂಗಾಗಿ ನನಗೆ ತುಂಬ ಖುಷಿಯಾಗಿ ಮತ್ತೆ ಅದರಲ್ಲಿ ಏನಾದರೂ ಹೊಸ ಹೊಸದನ್ನು ಹುಡುಕ್ತಾನ ಮಾಡಬೇಕು ಅಂತೇಳಿ ನಾನು ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದೆ, ಸ್ವತಃ ಮಾಡ್ತಾ ಇದ್ದೆ. ಸರ್, ತಾವು ಪೇಂಟಿಂಗ್ಸನ್ನು ಶುರು ಮಾಡಿದಾಗ, ಈ ಚಿತ್ರಕಲೆಯನ್ನು ಆರಂಭಿಸಿದಾಗ ಯಾವ ಮಾಧ್ಯಮವನ್ನು ಬಳಸ್ಕೊಂಡ್ರಿ, ಹಾಗೆಯೇ ಯಾವ ರೀತಿಯ ಚಿತ್ರಗಳನ್ನು ಮೊದಲು ಶುರು ಮಾಡಿದ್ರಿ? ನಾನು ಮೊದಲು ಈಗ ಹೇಳಿದಂಗೆ ಭಾವ ಚಿತ್ರಗಳನ್ನು, ಪೋರ್ಟ್ರೇಟ್ಸ್ಗಳನ್ನು ನಾನು ಫಸ್ಟ್ ಮಾಡ್ತಾ ಇದ್ದೆ. ಆನಂತರ ನನಗೆ ನಾನು ಆಯಿಲ್ ಕಲರ್ ಮಾಧ್ಯಮವನ್ನು ಅದನ್ನು ಹೆಚ್ಚಿನ ರೀತಿಯಲ್ಲಿ ನಾನು ಬಳಸ್ಕೊಂಡಿದ್ದೇನೆ. ಈ ಆಯಿಲ್ ಕಲರ್ ಮಾಧ್ಯಮಗಳನ್ನು ನಾನು ಯಾಕೆ ನಾನು ಹೆಚ್ಚಿಗೆ ಅದನ್ನು ಅಳವಡಿಸ್ಕೊಂಡೆ ಅಂದರೆ, ನಾನು ಈ ಚಿತ್ರ ಈ ಎಮ್ ಎ ಆದ ತಕ್ಷಣ ನನಗೆ ಅಪಾಯಿಂಟ್ಮೆಂಟ್ ಆಯಿತು, ಅಪಾಯಿಂಟ್ಮೆಂಟು ಒಂದು ಗೌರ್ಮೆಂಟ್ ಶಾಲೆಯಲ್ಲಿ. ಆಮೇಲೆ ಅಲ್ಲಿಂದ ನನಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಯಿತು. ಆ ಟ್ರಾನ್ಸ್ಫರ್ ಆದ ತಕ್ಷಣ ನಾನು ಅಲ್ಲಿಗೆ ಹೋಗಲಿಲ್ಲ, ಅಲ್ಲಿ ಧಾರವಾಡದಲ್ಲಿ ಉಳ್ಕೊಳ್ಬೇಕಂತ ನಿರ್ಧಾರ ಮಾಡಿಬಿಟ್ಟು ಅದಕ್ಕೆ ನಾನು ರಿಸೈನ್ ಮಾಡಿದೆ. ಉಪನ್ಯಾಸಕ ಹುದ್ದೆಗೆ ಬಿಟ್ಟು ಮತ್ತು ನಾನು ಈ ಒಂದು ಉದ್ಯಮ ಕ್ಷೇತ್ರಕ್ಕೆ ಬಂದೆ. ಅವರ ಅದು 1986 ಆ ಉದ್ಯಮ ಕ್ಷೇತ್ರದಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು ಮಾರಾಟ ಮಾಡುವ ಒಂದು ಮಳಿಗೆಯನ್ನು ನಾನು ಪ್ರಾರಂಭಿಸಿದೆ. ಇದರ ಜೊತೆಗೆ ಸಹ ಇದು ಇದ್ದೇ ಇತ್ತು ಸಹ ಮಾಡ್ತಾ. ಇಲ್ಲಿ ಈಗ ಚಿತ್ರದಲ್ಲಿ ಕಾಣ್ತಾ ಇರೋದು ತಾವು ಮೊದಲು ಬಿಡಿಸಿದಂತಹ ಕೆಲವು ಚಿತ್ರಗಳು ಅಂತ ಕಾಣುತ್ತೆ. ಹೌದು. ಆಮೇಲೆ ನಂತರ ತಾವು ನಂತರ ಹೇಳಿ ಸರ್. ಸುಮಾರು ಕ್ರೀಡಾ ಸಾಮಗ್ರಿಗಳನ್ನು ಮಾಡಿದಾಗ ನಾನು ಸುಮಾರು ಒಂದು 8-10 ವರ್ಷಗಳವರೆಗೂ
ನಾನು ಸ್ವಲ್ಪ ಚಿತ್ರಕಲೆಯಿಂದ ಸ್ವಲ್ಪ ದೂರ ಆದೆ. ವ್ಯಾಪಾರವನ್ನು ನಾನು ವೃದ್ಧಿ ಮಾಡಬೇಕಾಗಿತ್ತು, ಅದನ್ನು ಬೆಳೆಸ್ಬೇಕು ಅಂತಂದೇಳಿ ಆಸಕ್ತಿಯನ್ನು ವಹಿಸ್ಕೊಂಡು ಹೆಚ್ಚಿನ ಕಾನ್ಸಂಟ್ರೇಷನ್ ಅದಕ್ಕೆ ನಾನು ಮಾಡಿದೆ. ಇದು ಸ್ವಲ್ಪ ಆಸಕ್ತಿ ಇದ್ರೂ ಸಹ, ಭಾಳ ಒಳಗಡೆ ನನಗೆ ಅದು ತುಡಿತಾ ಇದ್ರೂ ಸಹ ಅದಕ್ಕೆ ನಾನು ಟೈಮ್ ಸ್ಪೇರ್ ಮಾಡೋಕೆ ಆಗ್ತಾ ಇರಲಿಲ್ಲ. ನಾನು ಆ ಬಿಡುವಿಲ್ಲದ ಒಂದು ಶೆಡ್ಯೂಲ್ ಮಾಡಲೇಬೇಕಾದ್ತು, ಬೆಳೆ ಚೆನ್ನಾಗಿ ಬೆಳಿಬೇಕು, ಅದನ್ನು ಬೆಳೆಸ್ಬೇಕು ಅನ್ನೋ ಒಂದು ಕಾನ್ಸಂಟ್ರೇಷನ್ನಿಂದಾಗಿ ಮಾಡ್ತಾ ಮಾಡ್ತಾ ಹೋದೆ. ಅದು ಸುಮಾರು 10-12 ವರ್ಷ ನಾನು ಚಿತ್ರಕಲೆಯಿಂದ ಸ್ವಲ್ಪ ದೂರನೇ ಉಳ್ಕೊಂಡೆ. 1994 ನನಗೆ ಮತ್ತೆ ಅದು ಬಹಳ ತೀವ್ರವಾಗಿ ಕಾಡಲಿಕ್ಕತ್ತು. ನಾನು ಕಲಾಕ್ಷೇತ್ರಕ್ಕೆ ನಾನು ಇನ್ನೂ ಸ್ವಲ್ಪ ಕೆಲಸ ಮಾಡಲೇಬೇಕು, ಆ ಕ್ಷೇತ್ರದಲ್ಲೇ ನಾನು ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಮತ್ತೆ ನಾನು ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಆ ಕಡೆ ಮತ್ತೆ ತೊಡಸ್ಕೊಳ್ಳೋಕೆ ನಾನು ಪ್ರಾರಂಭ ಮಾಡಿದೆ. ಆವಾಗಲೇ ನಾನು ಸುಮಾರು ಒಂದು 30 ತೈಲ ಚಿತ್ರಗಳನ್ನು ರಚಿಸಿದೆ. ಅದು ಹಳ್ಳಿಯ ಒಂದು ವಾತಾವರಣಕ್ಕೆ ಸಂಬಂಧಪಟ್ಟಂತೆ, ನನ್ನ ಬಾಲ್ಯದಲ್ಲಿ ಏನು ಪ್ರಭಾವ ಬೀರಿತ್ತು ನನ್ನ ಹಳ್ಳಿಯ ಪರಿಸರ, ಅಲ್ಲಿ ಮಜ್ಜಿಗೆ ಕಟ್ಟಿರ್ತಕ್ಕಂಥ ಒಂದು ಚಿತ್ರಗಳಿವೆ, ಆಮೇಲೆ ಕೋಲಾಟದ ಚಿತ್ರಗಳಿವೆ, ಆಮೇಲೆ ನಮ್ಮಲ್ಲಿ ಈ ದೇವರ ಮೈ ಮೇಲೆ ಬಂದಿರುತ್ತೆ ಅದನ್ನೆಲ್ಲ ಬೆಂಕಿ ಕೆಂಡದಲ್ಲಿ ಹೋಗ್ತಾ ಇರುವಂಥ ಚಿತ್ರಗಳಿವೆ. ಈ ಎಲ್ಲ ಕಲಾಕೃತಿಗಳನ್ನು ಈ ಬಾಲ್ಯದಲ್ಲಿ ಈಗ ತಮ್ಮ ಚಿತ್ರಕಲೆಯಲ್ಲಿ ನಾವು ವಸ್ತು ವೈವಿಧ್ಯ ತುಂಬಾ ಬಹಳಷ್ಟಿದೆ. ಅದರಲ್ಲಿ ಒಂದು ಮುಖ್ಯವಾದದ್ದು ಹಳ್ಳಿಯ ಚಿತ್ರಗಳು ಅನ್ನುವಂಥದ್ದು, ತಾವು ಅದನ್ನ ಒಂದು ಸರಣಿಯನ್ನಾಗಿ ಪೇಂಟಿಂಗ್ಸ್ ಅನ್ನ ಪ್ರದರ್ಶಿಸಿದ್ದೀರಾ ಕೂಡ. ಈ ಹಳ್ಳಿಯ ಚಿತ್ರಗಳಲ್ಲಿ ತಾವು ಎಷ್ಟು ಪೇಂಟಿಂಗ್ಸ್ ಅನ್ನ ಮಾಡಿದ್ರಿ, ಹಾಗೇನೆ ಅದಕ್ಕೆ ತಮ್ಮ ಬಾಲ್ಯದ ಒಂದು ಹಿನ್ನೆಲೆ ಏನಿತ್ತು ಅದು ಪೂರಕವಾಗಿತ್ತು ಅಂತ ನಿಮ್ಮ ಚಿತ್ರಗಳೆಲ್ಲ ಅನ್ಸುತ್ತೆ. ತಾವೆಷ್ಟು ಪೇಂಟಿಂಗ್ ಅನ್ನ ಮಾಡಿದ್ರಿ ಸರ್ ಇದರಲ್ಲಿ, ಯಾವ ಯಾವ ವಿಷಯಗಳನ್ನ ಇಟ್ಕೊಂಡು ಹಳ್ಳಿಯ ಚಿತ್ರಗಳು ಆ ಸೀರೀಸ್ ಅಲ್ಲಿ ಆ ಸರಣಿಯಲ್ಲಿ? ಅದರಲ್ಲಿ ಸುಮಾರು ಒಂದು 50 ಕಲಾಕೃತಿಗಳನ್ನ ನಾನು ಮಾಡಿದ್ದೇನೆ. ಹಳ್ಳಿ ಸೀರೀಸ್ ಅಂತ ತಗೊಂಡು, ವಿಲೇಜ್ ಸೀರೀಸ್ ಅಂತ ಇಟ್ಕೊಂಡು, ಟೈಟ್ಲ್ ಇಟ್ಕೊಂಡು ಅಲ್ಲಿ ಬರ್ತಕ್ಕಂಥ ಎಲ್ಲ ಅಲ್ಲಿಗೆ ಬಿಡ್ತಾ ಇರತಕ್ಕಂಥ ಒಂದು ಚಿತ್ರ, ಕೋಲಾಟ ಆಡ್ತಕ್ಕಂಥ ಚಿತ್ರ, ಡ್ರಮ್ ಬಾರಿಸ್ತಕ್ಕಂಥ ಚಿತ್ರ ಅಂದರೆ ಡಳ್ಳು ಬಾರಿಸೋದು, ಆ ಚಿತ್ರಗಳು, ಬೀಸೋ ಕಲ್ಲಿನ ಚಿತ್ರಗಳು, ಮತ್ತು ಜನರ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಕ್ಕಂಥ ಕಲಾಕೃತಿಗಳು, ಮತ್ತು ಎಲ್ಲ ಕೆಲಸಗಳನ್ನೆಲ್ಲ ಮಾಡಿ ಕುಳಿತಕ್ಕಂಥ ಚಿತ್ರಗಳು. ಈಗ ಆ ಚಿತ್ರ ನೋಡ್ತಾ ಇದ್ರೆ ಅದೊಂದು ಅಲ್ಲಿ ಒಂದು ನಾವು ಕಂಪ್ಲೀಟ್ ನಮ್ಮ ವಿಲೇಜ್ ಅಲ್ಲಿ ದೇವಸ್ಥಾನದ್ದು ಆ ದೇವ್ರ ಮುಖ ಇದೆ, ಅದು ಸ್ವಲ್ಪ ಅಷ್ಟು ಅಬ್ಸ್ಟ್ರಾಕ್ಟ್ನಲ್ಲಿದೆ. ಮತ್ತು ಅಲ್ಲಿ ನಮ್ಮಲ್ಲಿ ಈ ಮದುವೆ ಮುಂಜಿಗಳಲ್ಲೆಲ್ಲ ಬಾಸಿಂಗ ಅಂತಂದರೆ ಕಟ್ಟಿ ಚಿತ್ರಗಳನ್ನೆಲ್ಲ ಮಾಡ್ತಾ ಇದ್ರು. ಆ ಫಾರ್ಮ್ಸ್ಗಳು ಸಹ ಉಪಯೋಗಿಸ್ಕೊಂಡಿದ್ದೇನೆ ಈ ಚಿತ್ರದಲ್ಲಿ. ಈ ಚಿತ್ರದಲ್ಲಿ ಇಟ್ಕೊಂಡು ಒಂದು ದೇವಿ ಚಿತ್ರ ಇದೆ, ಆ ಕಡೆ ಎಲ್ಲ ಮೇಲೆ ಎಲ್ಲ ಒಂದು ತೋರಣ ಕಟ್ಟಿದಂಗಿದೆ. ಸೊ ಹೀಗೆ ಚಿತ್ರಗಳನ್ನು ಅಲ್ಲಿಯ ನಮ್ಮ ಸಂಪ್ರದಾಯಗಳನ್ನು ಮತ್ತು ನಮ್ಮ ಆ ಚಟುವಟಿಕೆಗಳನ್ನು ಇದು ಇದರಲ್ಲಿ ಸಹ ನೀವು ನೋಡ್ತಾ ಇದ್ದೀರ ಚಿತ್ರದಲ್ಲಿ, ಅದನ್ನು ಸಹ ನಾನು ಈ ಫಾರಮ್ಸ್ ಅಬ್ಸ್ಟ್ರಾಕ್ಟ್ ಫಾರಮ್ಗಳಲ್ಲಿ ಅಲ್ಲಿರ್ತಕ್ಕಂಥ ಈ ಚಿತ್ರಗಳೇನು ಮಾಡ್ತಾ ಇದ್ರು ಈ ಸಮಾರಂಭಗಳಲ್ಲಿ ಆ ಫಾರಮ್ಗಳನ್ನು ತೆಗೆದುಕೊಂಡು ಇಲ್ಲಿ ಆ ಚಿತ್ರಗಳನ್ನು ನಾನು ಮಾಡಿ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಸರ್, ಹಾಗೆ ಇದರ ನಂತರ ನೀವು ಹಳ್ಳಿಯ ಚಿತ್ರಗಳು ವಿಲೇಜ್ ಸೀರೀಸ್ ನಂತರ ನೀವು ಹಂಪಿಯ ಕುರಿತಾದಂತಹ ಸಿಂಗಿಂಗ್ ರಾಕ್ಸ್ ಅಥವಾ ಹಾಡುವ ಶಿಲೆಗಳು ಅನ್ನುವಂತಹ ಒಂದು ಚಿತ್ರಸರಣಿಯನ್ನು ತಂದ್ರಿ. ಇದಕ್ಕೆ ತಮಗೆ ಹಂಪಿಯ ಯಾವ ಒಂದು ವಿಷಯ ತಮಗೆ ಸ್ಫೂರ್ತಿಯನ್ನು ನೀಡಿತು? ಹಂಪಿ ನನಗೆ ಬಹಳ ಕಾಡ್ತಾ ಇರ್ತಕ್ಕಂಥ ಒಂದು ವಿಷಯ ಅದು. ಆ ಹಂಪಿ ಅಂದ್ರೇ ಒಂದು ದೊಡ್ಡ ಜಗತ್ತು, ಅದು ಒಂದು ದೊಡ್ಡ ಕ್ಯಾನ್ವಾಸ್. ಅಲ್ಲಿ ಯಾವ ಮೂಲೆಗಳನ್ನು ನೀವು ನೋಡಿದ್ರು ಸಹ ಒಂದು ಕಲಾಕೃತಿ ಅಲ್ಲಿ ಸಿಗ್ತಾ ಇದೆ. ನಾನು ಬಾಲ್ಯದಲ್ಲಿ ಅದೇ ಹಂಪಿ ಹೊಸಪೇಟೆ ಭಾಳ ಹತ್ತಿರ ಇರ್ತಕ್ಕಂಥ ಪ್ಲೇಸ್. ನಾವೆಲ್ಲ ಸ್ನೇಹಿತರೆಲ್ಲ ಕೂಡ್ಕೊಂಡು ಪದೇ ಪದೇ ಅಲ್ಲಿ ಹೋಗಿ ಆಟ ಆಡೋದು, ಅಥವಾ ನಾವು ಅಲ್ಲಿ ಇದ್ದುಕೊಂಡು ಒಂದು ರಾತ್ರಿಯನ್ನು ಕಳೆಯೋದು, ಹೀಗೆ ಎಲ್ಲ ನಮ್ಮ ಚಟುವಟಿಕೆಗಳನ್ನು ಮಾಡ್ತಿದ್ವಿ. ಪದೇ ಪದೇ ಹೋಗ್ತಾ ಇದ್ವಿ ಅಲ್ಲಿಗೆ ಹೋಗ್ಬೇಕಾದ್ರಲ್ಲಿ ಎಲ್ಲರೂ ಆಟ ಅದು ಇದರಲ್ಲಿ ತೊಡಸ್ಕೊಂಡಿದ್ರೆ ಈ ನನಗೆ ಆ ಕಲ್ಲುಗಳ ಬಗ್ಗೆ ಒಂದೇನೋ ಒಂದು ಆಕರ್ಷಣೆ. ಅವಾಗೇನು ನಾನು ಮುಂದೆ ಚಿತ್ರಕಲಾವಿದನಾಗ್ತೀನಿ ಅದರಲ್ಲಿ ಯಾವ ಏನು ಭಾವನೆಗಳು ಇರಲಿಲ್ಲ. ಆದರೆ ಆ ಕಲ್ಲುಗಳು ಮಾತ್ರ ನಾನು ತುಂಬ ಕಾಡ್ತಾ ಇದ್ದು. ಆ ಕಲ್ಲುಗಳು ನೋಡಿ, ದೊಡ್ಡ ದೊಡ್ಡ ಕಲ್ಲಿದೆ ಅಲ್ಲಿ, ಏನೋ ಒಂದು ಸಣ್ಣದೊಂದು ಕಲ್ಲು ನಿಂತಿರುತ್ತೆ, ಅದನ್ನ ತೆಗೆದ್ರೆ ಎಲ್ಲಿ ಬಿದ್ದುಬಿಡುತ್ತೋ ಅನ್ನಂಗಿರುತ್ತೆ. ಆದರೆ ಅದು ಎಷ್ಟು ಸೊಗಸಾಗಿ ಎಷ್ಟು ವಿಚಿತ್ರವಾಗಿ ಆ ಕಲ್ಲುಗಳ ಜೋಡಣೆ ಇದೆ, ಅದು ಪ್ರಕೃತಿಯೇ ನಿರ್ಮಿಸಿದಂತಹ ಒಂದು ಆ ಜೋಡಣೆ, ಅದು ನನಗೆ ಬಹಳ ಪ್ರಭಾವವನ್ನು ಮಾಡ್ತಾ ಇತ್ತು. ಅಂದರೆ ಅಲ್ಲಿ ಕಲ್ಲುಗಳೆಲ್ಲ
ಶಿಲೆಗಳು ಒಂದಕ್ಕೊಂದು ಜೋಡಿಸ್ಕೊಂಡಿದ್ದಾವೆ. ಆಮೇಲೆ ಹಿನ್ನೆಲೆ ಏನಿದೆ ಅದು ಕಲ್ಲುಗಳೇ ನಾನು ಮೇನಾಗಿ ತಗೊಳ್ತೀನಿ, ಮತ್ತು ಅಲ್ಲಿರ್ತಕ್ಕಂಥ ಶಿಲ್ಪಕಲೆಗಳನ್ನೆಲ್ಲ ಅದರ ಹಿನ್ನೆಲೆಯಾಗಿ ತೆಗೆದುಕೊಂಡಿದ್ದೇನೆ. ಈ ಚಿತ್ರಗಳನ್ನು ಅವಾಗೆಲ್ಲ ನೋಡಿ ಆ ಪ್ರಭಾವ ಬಿಟ್ಟು ಬೀರಿದ್ದು. ನೆಕ್ಸ್ಟ್ ನಾನು ಈ ವಿಲೇಜ್ ಸೀರೀಸ್ ಕಂಪ್ಲೀಟ್ ಆದ ತಕ್ಷಣ ನಾನು ಹಂಪಿಯ ಚಿತ್ರಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದೆ. ಈಗ ನಾವು ನೋಡ್ತಾ ಇರುವಂತಹ ಚಿತ್ರ ಹಂಪಿಯದ್ದೇ ಒಂದು ಚಿತ್ರ. ಹೌದು ಮೇಡಮ್, ಅದು ಅಲ್ಲಿ ಒಂದು ನಮ್ಮ ಕಲ್ಲಿನ ತೇರಿದೆಯಲ್ಲ, ಆ ಕಲ್ಲಿನ ತೇರಿನ ಮುಂದ್ಗಡೆ ಒಂದು ಗೋಪುರ ಇದೆ, ಆ ಗೋಪುರದಲ್ಲಿ ಈ ಒಂದು ಚಿತ್ರ ಇದೆ. ಆ ಚಿತ್ರವನ್ನು ನಾನು ಅಲ್ಲಿ ಬಳಸ್ಕೊಂಡಿದ್ದೇನೆ, ಅದನ್ನು ಬಳಸಿಕೊಂಡು ಆ ಕಲಾಕೃತಿಯನ್ನು ರಚಿಸಿದ್ದೇನೆ, ಆ ಕಲ್ಲುಗಳ ಮಧ್ಯೆ ಆ ಚಿತ್ರ. ಮತ್ತು ನನ್ನಲ್ಲಿ ಅದನ್ನು ಸಂದೇಶ ಏನಿದೆ ಅಂದರೆ ಆ ಚಿತ್ರಗಳಲ್ಲಿ, ಈ ಹಂಪಿಯ ಚಿತ್ರಗಳಲ್ಲಿ, ಪ್ರಕೃತಿ ಯಾವಾಗಲೂ ತನ್ನ ಪ್ರಾಬಲ್ಯವನ್ನು ತೋರಿಸ್ತದೆ. ಅಲ್ಲಿ ನಾನು ಪ್ರಕೃತಿಯ ಒಂದು ಪ್ರಾಬಲ್ಯತೆಗೆ ಆ ಕಲ್ಲುಗಳನ್ನು ನಾನು ಬಳಸ್ಕೊಂಡಿದ್ದೀನಿ. ಅಲ್ಲಿ ಯಾವುದು ಆ ಕಲ್ಲುಗಳು ಏನು ಡ್ಯಾಮೇಜ್ ಆಗದಂಗೆ ಅಗದಿ ಸ್ಟ್ರಾಂಗ್ ಆಗಿ ಅವು ಫ್ರಂಟಿಗೆ ಅವೆಲ್ಲ ಕಾಣಿಸ್ತದೆ. ಈಗ ನಾವು ತೋರಿಸಲ್ಲಿ ಒಂದು ಹಂಪಿ ಚಿತ್ರ ಇದೆ ಎಲ್ಲದು, ಆ ಕಲ್ಲುಗಳು ನಾನು ಪ್ರಾಧಾನ್ಯತೆ ಫಸ್ಟ್ ಕೊಟ್ಬಿಡ್ತೀನಿ, ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಅದು ಪ್ರಕೃತಿ ಭಾಳ ಸ್ಟ್ರಾಂಗ್ ಇದೆ, ಆ ಹಿಂದ್ಗಡೆ ಏನಿದೆಯಲ್ಲ ಅದು ಮನುಷ್ಯ ಪ್ರಯತ್ನ ಮಾಡಿದಂಥ ಒಂದು ಕಲ್ಪನೆ. ಆ ಕಲ್ಲು ತೇರವನ್ನು ಸೃಷ್ಟಿಸಿದ್ದು, ಕಲ್ಲುಗಳು ಅಲ್ಲಿ ಶಿಲ್ಪಗಳನ್ನೆಲ್ಲ ಮಾಡಿದ್ದು, ಹೀಗೆ ಆ ಮನುಷ್ಯ ಎಷ್ಟು ಪ್ರಯತ್ನಗಳನ್ನೆಲ್ಲ ಮಾಡಿದರೂ ಸಹ ಒಮ್ಮೆ ಈ ಪ್ರಕೃತಿ ಅದನ್ನೆಲ್ಲ ಮೀರಿ ನಿಲ್ತದೆ ಎಂದು. ನಾವೇನೋ ಒಂದು ಭೂಕಂಪ ಆಯ್ತಂದ್ರೆ ನಾವೆಲ್ಲ ಏನು ಮಾಡಿರ್ತೀವಿ ಎಲ್ಲ ನಾಶವಾಗಿ ಹೋಗ್ಬಿಡುತ್ತೆ, ಒಂದು ಸುನಾಮಿ ಬಂತಂದ್ರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಪ್ರಕೃತಿ ಮುಂದೆ ನಾವೇನು ಅಲ್ಲ ಅನ್ನೋ ಒಂದು ಅಂಶವನ್ನು ಅದರಲ್ಲಿ ನಾನು ಇಟ್ಕೊಂಡಿದ್ದೇನೆ. ಇಟ್ಕೊಂಡು ಆ ಕಲಾಕೃತಿಗಳನ್ನು, ಆ ಹಂಪಿ ಸಂಪೂರ್ಣವಾದಂಥ ಒಂದು ಆ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಲಿಕ್ಕೆ ಆ ಮಾಧ್ಯಮ ಉಳಿಸ್ಕೊಂಡೆ. ಆಮೇಲೆ ನಾನು ಹಂಪಿ ಚಿತ್ರಗಳನ್ನು ಚಿತ್ರಿಸಬೇಕಾದ್ರೆ ಒಂದು ಹೊಸ ರೀತಿಯಲ್ಲಿ ಅದನ್ನು ಕೊಡಬೇಕು, ಆ ಲ್ಯಾಂಡ್ಸ್ಕೇಪ್ ರೀತಿಯಲ್ಲಿ ಕೊಡೋದು ಬೇಡ. ಕಲಾವಿದರು ಹಂಪಿಯ ಚಿತ್ರಗಳನ್ನ ಒಂದು ಲ್ಯಾಂಡ್ಸ್ಕೇಪ್ ರೀತಿಯಲ್ಲಿ ಕೊಟ್ಟಿರ್ತಾರೆ, ಆದ್ರೆ ತಾವು ಆ ರೀತಿ ಮಾಡಿಲ್ಲ. ಆ ರೀತಿ ನಾನು ಮಾಡ್ಲಿಕ್ಕೆ ಅದು ಹೊಸ ರೀತಿಯಲ್ಲಿ ಕೊಡ್ಬೇಕು ಅಂತ ಹೇಳಿ, ಅದು ಆ ಹೊಸ ರೀತಿಯಲ್ಲಿ ಕೊಡ್ಬೇಕನ್ನೋ ದೃಷ್ಟಿಯಿಂದಲೇ ಆ ಹಂಪಿ ಚಿತ್ರಗಳನ್ನ ನಾನು ಅದನ್ನು ಬಹಳ ದಿವಸ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಬಗ್ಗೆ ಯಾವ ರೀತಿ ಪ್ರೆಸೆಂಟೇಷನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತಂದೇಳಿ ಆ ಕಲ್ಲುಗಳನ್ನು ಯಾವ ರೀತಿ ಇದು ಮಾಡಿಕೊಂಡು, ಕಲ್ಲುಗಳು ಅಲ್ಲಿ ನೀವು ನೋಡಿದಂಗೆ ಕಲ್ಲುಗಳೆಲ್ಲ ಅಲ್ಲಿ ಸಿಗೋದಿಲ್ಲ, ನಾ ಕಲ್ಲುಗಳನ್ನು ಬೇರೆ ಬೇರೆ ಅಲ್ಲಿ ಫಾರಮ್ಸ್ಗಳನ್ನು ತಗೊಂಡು ಕಲ್ಪನೆಯನ್ನು ಕೊಟ್ಬಿಟ್ಟು ಮತ್ತೆ ಅದನ್ನು ಒಂದು ಚೌಕಟ್ಟಿಗೆ ತಗೊಂಡು ಹಿಂದಿನ ಆ ಶಿಲ್ಪಗಳನ್ನ ಅಲ್ಲಿ ಮುರಿದೋದಂಥದ್ದು ಬಿದ್ದೋದಂಥ ಶಿಲ್ಪಗಳನ್ನು ಅವುಗಳನ್ನೆಲ್ಲ ಹಿನ್ನೆಲೆಯಾಗಿಟ್ಟುಕೊಂಡು ಅಂದರೆ ಅದು ಮನುಷ್ಯ ಪ್ರಯತ್ನ ಮಾಡಿದಂಥ ಕೃತಿಗಳು ಅವು ನಾಶವಾಗ್ತವೆ ಅನ್ನೋ ಆ ಒಂದು ಅಂಶವನ್ನು ಇಟ್ಕೊಂಡು ಈ ಕಲ್ಲು ಸದಾವಾಗಿ ಅದು ಸ್ಟ್ರಾಂಗ್ ಆಗಿ ನಿಲ್ತದೆ ಅನ್ನೋ ಒಂದು ಅಂಶವನ್ನು ತೋರಿಸೋದಕ್ಕೆ, ಅಂದರೆ ಪ್ರಕೃತಿ ಪ್ರಾಬಲ್ಯ ಮನುಷ್ಯ ಪ್ರಯತ್ನ ಅದು ಯಾವಾಗಲೂ ನಾಶವಾಗುವಂಥದ್ದು ಅಂತ. ಆಮೇಲೆ ಇದರಲ್ಲಿ ನೆಕ್ಸ್ಟ್ ಇನ್ನೊಂದು ಒಂದು ಅಂಶವನ್ನು ನಾವು ಇಟ್ಕೊಳ್ಬೇಕು, ನಾವು ಹಂಪಿಗೆ ಪ್ರತಿಯೊಬ್ಬರು ತಾವು ಯಾರೋ ನೀವು ನೋಡಿರ್ಬೋದು, ಹೋದಾಗ ಅದು ನೋಡಿದ ತಕ್ಷಣ ನಮ್ಗೆ ಏನೋ ಒಂದು ಕ್ರಿಯೇಷನ್ಗೆ ಒಂದು ಚಾಲೆಂಜ್ ಕೊಡ್ತದೆ ಅಂತ ನನಗೆ ಅನ್ನಿಸ್ತದೆ. ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಕಲಾವಿದನಾಗಿರಲಿ ಅಥವಾ ಸಂಗೀತಕಾರನಿರಲಿ ಬೇರೆ ಕ್ಷೇತ್ರದ ಯಾರೇ ಆಗಿರಲಿ ಅದನ್ನು ನೋಡಿದಾಗ ನಮಗೆ ಅದು ಒಂದು ಅದ್ಭುತವಾದಂಥ ಒಂದು ಕ್ರಿಯಾಶೀಲತೆಗೆ ಮತ್ತೆ ಒಂದು ಚಾಲನೆಯನ್ನು ಕೊಡ್ತದೆ ಅಂತ ನನಗೆ ಅನ್ನಿಸ್ತದೆ. ಆ ಕಲ್ಲುಗಳು, ಆ ವೈಭವ ಅದೆಲ್ಲ, ಅದು ಆ ಕಲ್ಲುಗಳು ನನಗೇನು ಅನಿಸುತ್ತೆ, ಆ ಕಲ್ಲುಗಳು ಹೋಗಿ ಅಲ್ಲಿ ಮುಂದೆ ನಿಂತ್ಕೊಂಡಾಗ ನನಗೆ ನಾನು ಯಾಕೆ ಆ ಕಲ್ಲುಗಳ ಬಗ್ಗೆ ಹೇಳ್ತಿದ್ದೇನೆ ಅಂದರೆ ಅದು ಪ್ರಕೃತಿ ಅಷ್ಟು ಚೆಂದಾಗಿ ಅದನ್ನೆಲ್ಲ ಚೌಕಟ್ಟುಗಳು ನಿರ್ಮಿಸಿದೆ. ಅಲ್ಲಿ ನಿಂತ್ಕೊಂಡಾಗ ಆ ಕಲ್ಲುಗಳು ನಾನು ಮಾತಾಡಿಸೋದೇನು ಅಂತ ನನಗೆ ಅನಿಸ್ತದೆ. ನಾನು ಈ ಥರ ನಿಂತ್ಕೊಂಡಿದ್ದೇನೆ, ಈ ಥರ ಇದ್ದೇನೆ, ನೀನು ನನ್ನನ್ನು ಬಳಸಿಕೊಂಡು ಯಾವ ರೀತಿ ನನ್ನನ್ನು ಜನರಿಗೆ ಪ್ರದರ್ಶನಕ್ಕೆ ಮಾಡಲಿಕ್ಕೆ ಸಾಧ್ಯ, ಅದನ್ನು ತೋರಿಸು, ನಿನ್ನ ಶಕ್ತಿಯನ್ನು ನನ್ನ ಮುಂದೆ ನೀನು ನನ್ನನ್ನು ಉಪಯೋಗಿಸ್ಕೊಂಡು ನೀನು ತೋರಿಸು ಅಂತ ನನಗೇನು ಅನಿಸ್ತದೆ ಏನು ಅಂತ ನನಗೆ ಅನಿಸ್ತಾ ಇರ್ತದೆ. ಅದಕ್ಕೆ ತಮ್ಮ ವಿಷಯದಲ್ಲಿ ಕೂಡ ಹಂಪೆಯ ಪ್ರತಿ ಕಲ್ಲು ಕಲ್ಲು ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ ಅನ್ನುವ ಮಾತು ಅಕ್ಷರಶಃ ಸತ್ಯವಾಗಿದೆ. ಸರಿ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಮತ್ತೆ ನಮ್ಮ ಮಾತನ್ನು ಮುಂದುವರಿಸೋಣ. ವೀಕ್ಷಕರೇ, ಈಗ ಸಣ್ಣ ವಿರಾಮ.
ಮತ್ತೊಮ್ಮೆ ಪುಟ್ಟ ವಿರಾಮದ ನಂತರ ನನ್ನ ಮತ್ತೊಮ್ಮೆ ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ. ಸರ್, ನಿಸರ್ಗ ಅನ್ನೋದು ಎಲ್ಲ ರೀತಿಯ ಕಲಾವಿದರಿಗೆ ಒಂದು ಪ್ರೇರಣೆಯನ್ನ ಸ್ಫೂರ್ತಿಯನ್ನ ನೀಡುವಂತಹ ವಿಷಯ. ತಮಗೂ ಕೂಡ ನಿಸರ್ಗ ಅನ್ನೋದು ತುಂಬಾ ಅಚ್ಚುಮೆಚ್ಚು. ತಾವು ನಿಸರ್ಗದ ಬಗ್ಗೆ ಅನೇಕ ರೀತಿಯ ಚಿತ್ರಗಳನ್ನ ರಚಿಸಿದ್ದೀರ. ನಿಸರ್ಗದ ಬಗ್ಗೆ ತಾವು ರಚಿಸಿದಂತಹ ಚಿತ್ರಗಳ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡಿ ಸರ್. ನಿಸರ್ಗ ಚಿತ್ರಗಳ ನಾನು ರಚಿಸೋಕ್ಕೆ ಒಂದು ವಿಶಿಷ್ಟವಾದ ಕಾರಣ ಇದೆ ಮೇಡಮ್. ನಾನು ಯಾಕಂದರೆ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿದವನಲ್ಲ, ಹೋಗಿ ಪ್ಲೇಸ್ನಲ್ಲಿ ನಿಂತ್ಕೊಂಡು ಚಿತ್ರಗಳನ್ನು ಕಲಿತು ಆ ನಿಸರ್ಗಗಳನ್ನು ಸೃಷ್ಟಿಸಿ ಹೀಗೆ ನಾನು ಸೃಷ್ಟಿಸಿಕೊಂಡು ಪ್ರಾಕ್ಟೀಸ್ ಮಾಡಿದವನಲ್ಲ. ನನ್ನ ಸ್ನೇಹಿತರೊಬ್ಬರು ನನ್ನ ಕಲಾಕೃತಿಗಳನ್ನೆಲ್ಲ ನೋಡ್ತಾ ಇದ್ರು. ಕಲಾಕೃತಿಗಳನ್ನು ನೋಡಿ ಅವರು ಈ ಅಬ್ಸ್ಟ್ರಾಕ್ಟು ಮತ್ತು ವಿಲೇ ಸೀರೀಸು ಇವುಗಳ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸಲೇ ಇಲ್ಲ. ಅವರು ಅವ್ರಿಗೆ ಕಲಾಕೃತಿಗಳು ಬೇಕಾಗಿದ್ದು, ಕೊಂಡ್ಕೊಳ್ಬೇಕಾಗಿತ್ತು ನನ್ನ ಹತ್ರ. ಅವರೊಂದೇನು ಆಫೀಸ್ ರಿನೋವೇಟ್ ಮಾಡಿದ್ರು, ಅದು ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅವ್ರಿಗೇನಾಗಿತ್ತು, ನಿಸರ್ಗದ ಚಿತ್ರಗಳು ನನಗೆ ಬೇಕು ಅಂತ ಕೇಳಿದರು. ನಾನು ನಿಸರ್ಗದ ಚಿತ್ರಗಳು ನನಗೆ ಮಾಡಲಿಕ್ಕೆ ಬರಲ್ಲ, ಅದು ಹೆಂಗೆ ನಾನು ಕೊಡಲಿ, ಇದಿಲ್ಲ ಇಲ್ಲ ಪ್ರಯತ್ನ ಮಾಡಿ ನೀವು ಮಾಡಿಕೊಟ್ರೆ ನಾನು ಸುಮಾರಾಗಿ ತೊಗೊಳ್ತೀನಿ ಅಂತ. ನನಗೂ ಆ ಚಿತ್ರಗಳನ್ನು ಮಾರಬೇಕಾಗಿತ್ತು, ದುಡ್ಡು ಬೇಕಾಗಿತ್ತು, ನಾನು ಮಾಡಲಿಕ್ಕೆ ಅದನ್ನು ಒಪ್ಕೊಂಡೆ. ಒಪ್ಕೊಂಡ ಮೇಲೆ ನಾನು ಆ ನಿಸರ್ಗ ಚಿತ್ರಗಳನ್ನು ಕೆಲವು ವಿದ್ಯಾರ್ಥಿಗಳ ಚಿತ್ರಿಸೋದನ್ನೆಲ್ಲ ಹೋಗಿ ನೋಡಿ ನಿಂತ್ಕೊಂಡು ಅವ್ರನ್ನೆಲ್ಲ ಅವ್ರು ಹೇಗೆ ಚಿತ್ರಿಸ್ತಾರೆ, ಯಾವ ಸ್ಟೈಲಲ್ಲಿ ಇದು ಮಾಡ್ತಾರೆ ಅಂತ ಅಂದ್ಕೊಂಡು ಅದನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ನಾನೇ ಆ ಚಿತ್ರಗಳನ್ನು ಚಿತ್ರಿಸಲಿಕ್ಕೆ ಪ್ರಾರಂಭಿಸಿದೆ. ಎದುರುಗಡೆ ಕಾಣ್ತಾ ಇರೋ ಚಿತ್ರ ಕೂಡ ಒಂದು ಸುಂದರವಾದ ನಿಸರ್ಗದ ದೃಶ್ಯ. ಹೌದು, ಇದನ್ನ ತಾವಲ್ಲಿ ನಿಂತು ನೋಡಿ ಮಾಡಿರೋದಲ್ಲ, ಅಲ್ಲ ತಾವು ಮನೆಯಲ್ಲೇ ಕುಳಿತು. ಹೌದು, ತಮ್ಮ ಅನುಭವ ತಾವು ನೋಡಿದ್ದು ಏನಿತ್ತು ಅದನ್ನ ನೆನಪಿಸಿಕೊಂಡು ಜೊತೆ ಕಲ್ಪನೆಯನ್ನ ಸೇರಿಸಿ ಮಾಡಿದಂತಹ ಚಿತ್ರ ಇದು. ಈಗ ನೋಡ್ತಿರೋ ಚಿತ್ರ ಅದು, ಯಾಕೆ ನಾನು ಬಾಲ್ಯದಲ್ಲಿ ನಾನು ನೋಡಿದಂತ ಚಿತ್ರ ಅಂದ್ರೆ ನಮ್ಮ ಆಲೆಮನೆ, ಅಲ್ಲಿ ಕಬ್ಬಿನ ಒಂದು ಆಲೆಮನೆ ಇದೆಯಲ್ಲ, ಅದು ಅಲ್ಲಿ ಕಬ್ಬು ಇದು ಮಾಡಿ ಬೆಲ್ಲವನ್ನು ತಯಾರು ಮಾಡ್ತಕ್ಕಂಥ ದೃಶ್ಯ ಅದು. ಅದು ನಾನು ಪ್ರತಿ ಸಲ ಅಲ್ಲಿ ನಾನು ನಮ್ಮ ಬಾಲ್ಯದಲ್ಲಿ ಹೋದಾಗೆಲ್ಲ ನೋಡಿದೆ. ಆ ಪ್ರಭಾವದಿಂದ ಅದನ್ನು ನೆನಪಿಸಿಕೊಂಡು ಆ ಚಿತ್ರವನ್ನು ಮಾಡಿದೆ. ಹೀಗೆ ಆ ಪ್ರಕೃತಿ ಚಿತ್ರಗಳನ್ನು, ಅನೇಕ ಚಿತ್ರಗಳನ್ನು. ಆಮೇಲೆ ನೀವು ಗುಡ್ಡ ಬೆಟ್ಟ ನೀರು ಈ ನೋಡಿದ್ರೆ ಇದೆಲ್ಲ ಗುಡ್ಡ ಮತ್ತು ಬೆಟ್ಟಗಳು, ಆ ನೀರು ಬರ್ತಾ ಇರೋದು, ಇವುಗಳನ್ನೆಲ್ಲ ನಾನು ಚಿತ್ರಿಸಿದೆ. ಅವು ನಾನು ಅಲ್ಲಿ ಸ್ಪಾಟ್ನಲ್ಲಿ ನೋಡಿದ್ದಲ್ಲ, ಅಂದರೆ ಹಿಂದೆ ನಾನು ನೋಡಿರ್ತಕ್ಕಂಥದ್ದನ್ನು ಅದನ್ನೇ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಆ ಕಲಾಕೃತಿಯನ್ನು ನಾನು ರಚಿಸಿದೆ. ಯೂಶ್ವಲಿ ಲ್ಯಾಂಡ್ಸ್ಕೇಪಲ್ಲೆಲ್ಲ ಇದ್ದುಕೊಂಡು ನೋಡಿ ಮಾಡ್ತಾರೆ. ಇದು ಹಳ್ಳಿ ಚಿತ್ರ, ಹಳ್ಳಿಯಲ್ಲಿ ಒಬ್ಬರು ಅದು ಏನು ಕೆಲಸ ಮಾಡ್ತಾಯಿದ್ದಾನೆ, ಎಮ್ಮೆಗಳಿದೆ, ಹಿಂದೆ ಯಾರೋ ಒಂದು ಬುಟ್ಟು ಹೊತ್ಕೊಂಡು ಬರ್ತಾ ಇದ್ದಾರೆ, ಮರ ಇದೆ, ಹೀಗೆ ಒಂದು ಅದು ಕಲ್ಪನೆಯನ್ನು. ಹಳ್ಳಿಯಲ್ಲಿ ದಿನನಿತ್ಯ ಕಂಡು ಬರುವಂತಹ ಒಂದು ಸಾಮಾನ್ಯ ದೃಶ್ಯ ಈ ವರ್ಣಚಿತ್ರದಲ್ಲಿ ಇಷ್ಟು ಸುಂದರವಾಗಿ ಪರಿಣಾಮಕಾರಿಯಾಗಿ ಮೂಡಿ ಬಂದಿದೆ. ಸರ್, ಇದರ ನಂತರ ತಾವು ಕಡೆಯದಾಗಿ ಇತ್ತೀಚೆಗೆ ಮಾಡ್ತಾ ಇರುವಂತಹ ಚಿತ್ರಗಳು ಅಬ್ಸ್ಟ್ರಾಕ್ಟ್ ಸೀರೀಸ್, ಅಮೂರ್ತ ಚಿತ್ರಗಳು. ತಾವು ಅದನ್ನ ಚೌಕಟ್ಟಿಲ್ಲದ ಬಣ್ಣಗಳು ಅನ್ನುವ ಹೆಸರಿನಲ್ಲಿ ಸರಣಿಯನ್ನ ತಂದಿದ್ದೀರಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಿ ಸರ್. ಈ ಚೌಕಟ್ಟಿಲ್ಲದ ಬಣ್ಣಗಳು ಅಂದರೆ ಇದು ಕಂಪ್ಲೀಟ್ ಅಬ್ಸ್ಟ್ರಾಕ್ಟ್ ಸೀರೀಸ್. ಇದು ನಾನು ಅದನ್ನು ನಾನು ಪ್ರಬಲವಾಗಿ ನಾನು ಮಾಧ್ಯಮ ಈ ಚಿತ್ರ ಮಾಧ್ಯಮದಿಂದ ಅದನ್ನು ತೋರಿಸ್ಬೇಕಾಗಿದೆ. ಅಸಂತೋಷವನ್ನು ಯಾವ ರೀತಿ ನನಗೆ ಆಯಿತು ಅನ್ನೋದನ್ನು ಇಲ್ಲಿ ನಾನು ಸಂತೋಷವಾಗಿ ಮಲ್ಕೊಂಡಿರೋದು ಒಂದು ಚಿತ್ರ ಇದೆ. ಸುಮ್ಮನೆ ನಿರ್ಲಿಪ್ತವಾಗಿ ನಿವಿರಾಮವಾಗಿ ಮಲ್ಕೊಂಡು ಒಬ್ಬ ವ್ಯಕ್ತಿ ಏನೋ ಚಿಂತನೆ ಮಾಡ್ತಾ ಇದ್ದಾನೆ. ಸೊ ಈ ಥರ ನಮಗೆ ಆದಂಥ ಒಂದು ಸಂತೋಷ, ನೋವು, ದುಃಖ ಇವುಗಳನ್ನೆಲ್ಲ ನಾನು ಯಾವ ಮಾಧ್ಯಮದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಲು ಸಾಧ್ಯ ಅಂತ ನಾನು ವಿಚಾರ ಮಾಡಿದಾಗ ನನಗೆ ಉಳಿದಿದ್ದು ಈ ಅಬ್ಸ್ಟ್ರಾಕ್ಟ್ ಮಾಧ್ಯಮ. ಈ ಮಾಧ್ಯಮದಿಂದ ಇದನ್ನು ನಾನು ಮಾಡಲಿಕ್ಕೆ ಸಾಧ್ಯ ಅಂತ ನನಗನಿಸಿ ನಾನು ಈ ಅಬ್ಸ್ಟ್ರಾಕ್ಟ್ ಸೀರೀಸ್ನ ನಾನು ಮಾಡಲು ಪ್ರಾರಂಭಿಸಿದೆ. ಸುಮಾರು ಒಂದು 100 ಚಿತ್ರಗಳ ಮೇಲೆ ಈ ಅಬ್ಸ್ಟ್ರಾಕ್ಟ್ ಸೀರೀಸ್ಗಳನ್ನು ಮಾಡಿದ್ದೇನೆ. ದುಃಖದ ಸನ್ನಿವೇಶ ಅವುಗಳನ್ನು ಈ ಅಬ್ಸ್ಟ್ರಾಕ್ಟ್ ಸೀರೀಸ್ನಲ್ಲಿ ನಾನು ಮುಖ್ಯವಾಗಿ ಬಳಸ್ಕೊಂಡಿರೋದಂದರೆ ಬಣ್ಣ. ಬಣ್ಣ ಪ್ರಧಾನವಾದಂಥ ಚಿತ್ರಗಳು. ಆ ಬಣ್ಣಗಳ ಮೂಲಕ ನಾನು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೇನೆ. ಅಲ್ಲಿ ರೇಖೆಗಳಿಗೆ ಭಾಳ ಕಡಿಮೆ ಪ್ರಶಸ್ತಿಯನ್ನು ಕೊಟ್ಟಿದ್ದೇನೆ. ಆ ಬಣ್ಣಗಳನ್ನೇ ನಮ್ಮ ಭಾವನೆಗಳಿಗೆ ಎಕ್ಸ್ಪ್ರೆಷನ್ಸ್ಗೆ ತುಂಬ ಪ್ರಧಾನವಾಗಿ ಅವು ಗೋಚರಿಸ್ತವೆ. ಈಗ ಈ ಚಿತ್ರದಲ್ಲಿ ತಾವು ಯಾವ ರೀತಿಯ ಇದನ್ನ ಹೇಳ್ತಾ ಇದ್ದೀರಾ ಸರ್? ಈ ಬಣ್ಣಗಳ ಸಂಯೋಜನೆ, ಇದರಲ್ಲಿ ನೀಲಿ, ಹಳದಿ, ಹಸಿರು ಎಲ್ಲ ಬಣ್ಣಗಳು ಕಾಣಿಸ್ತಾ ಇದೆ.
ಯಾವುದೋ ಒಂದು ರೀತಿ ತೀವ್ರವಾದಂತಹ ಭಾವನೆಯನ್ನ ಇದು ಪ್ರತಿನಿಧಿಸುತ್ತೆ ಅಂತ ಅನ್ಸುತ್ತೆ. ಅಲ್ಲಿ ಈ ಚಿತ್ರಗಳ ಕೆಲವು ಅಲ್ಲೆಲ್ಲ ಇದಿದೆ, ಒಂದು ಫಾರ್ಮ್ಸ್ಗಳಿದ್ದಾವೆ, ಚಿಕ್ಕ ಚಿಕ್ಕ ಫಾರ್ಮ್ಗಳಿವೆ, ಮೇಲೆ ಒಂದು ಗುಡಿಸಲ್ ಟೈಪ್ ಇದೆ, ಆ ಫಾರ್ಮ್ಗಳಿವೆ, ಅಲ್ಲೊಂದು ಚಿಕ್ಕ 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 ಮಕ್ಕಳು ಕೆಲವು ಚಿತ್ರಗಳು ಇದ್ದಂಗೆ ಇದೆ. ಈ ಥರ ಒಂದು ಕಂಪ್ಲೀಟ್ ಆ ಫಾರ್ಮ್ಸ್ ಇದೆ. ಅದು ನಮ್ಮ ಬಾಲ್ಯದಲ್ಲಿ ಆಟ ಆಡಿದ್ದು ಅದು ಇದುಗಳನ್ನು ಅವನ್ನೆಲ್ಲ ಪ್ರತಿಬಿಂಬಿಸ್ತವೆ. ಮತ್ತು ಬೇರೆ ಬೇರೆ ಗೊಂದಲಗಳನ್ನು ಅದನ್ನು ಯಾವ ರೀತಿ ನಾವು ಎಕ್ಸ್ಪ್ರೆಸ್ ಮಾಡಬೇಕೋ ಗೊತ್ತಾಗೋದಿಲ್ಲ. ಸಮಸ್ಯೆಗಳು ಏನೋ ಸಮಸ್ಯೆ ಆಗಿರ್ತದೆ, ಅದನ್ನು ಯಾವ ರೀತಿ ನಾವು ತೋರಿಸ್ಕೊಳಕ್ಕೆ ಗೊತ್ತಾಗಲ್ಲ. ಆ ರೀತಿ ಅಬ್ಸ್ಟ್ರಾಕ್ಟ್ ಇರುವಂಥ ಒಂದು ಫಾರಮ್ಸ್ಗಳನ್ನೆಲ್ಲ ಹಾಕ್ಬಿಟ್ಟು ಅಲ್ಲಿ ಒಂದು ಏನೋ ಒಂದು ಗೊಂದಲದ ಸೃಷ್ಟಿಯನ್ನು ಕ್ರಿಯೇಟ್ ಮಾಡಿಬಿಟ್ಟು ಆ ಭಾವನೆಯನ್ನು ಅಲ್ಲಿ ಅಭಿವ್ಯಕ್ತಗೊಳಿಸಿದ್ದೇನೆ ಈ ರೀತಿ. ಈಗ ಅದು ಪ್ರಕೃತಿಯ ಜೊತೆಗೆ ಸಹ ಆ ಗೊಂದಲಗಳು, ಈ ಕ್ಷಣಕ್ಕೆ ನಾವು ಇದ್ದ ಒಂದು ವಾತಾವರಣ ದೃಶ್ಯ ಅದು ಎಲ್ಲ ಬೇರೆ ಕ್ಷಣಕ್ಕೆ ಅದು ಚೇಂಜ್ ಆಗ್ತಾ ಹೋಗ್ತದೆ. ಆ ಭಾವನೆಗಳು ಸಹ ಅಷ್ಟೇ ತೀವ್ರವಾಗಿ ಇಲ್ಲಿ ಕಲರ್ಸ್ ಬಣ್ಣಗಳಲ್ಲಿ ಆ ಚೇಂಜ್ ಆಗ್ತಾ ಹೋಗ್ತದೆ. ಒಂದ್ ಕಡೆ ಲೈಟ್ ಇರುತ್ತೆ, ಒಂದ್ ಕಡೆ ಡೆಪ್ತ್ ಇರುತ್ತೆ, ಒಂದ್ ಕಡೆ ಡಾರ್ಕ್ ಇರುತ್ತೆ. ಈ ಚಿತ್ರದಲ್ಲಿ ಅದು ತುಂಬಾ ಸುಂದರವಾಗಿ ಆಳ ಅನ್ನೋದೇನಿದೆ, ಬಣ್ಣದ ಗಾಢತೆ ಅನ್ನೋದೇನಿದೆ, ಅದು ತುಂಬಾ ಸುಂದರವಾಗಿ ಈ ಚಿತ್ರದಲ್ಲಿ ಮೂಡ್ ಬಂದಿದೆ ಅಂತ ಹೇಳಬಹುದು. ಈ ಚಿತ್ರಗಳನ್ನ ಭಾವನೆಗಳನ್ನ ಹೊರಹೊಮ್ಮಿಸ್ಲಿಕ್ಕೆ ಕಲಾವಿದ ಬಳಸ್ತಾನೆ ಅನ್ನೋದು ಎಷ್ಟರ ಮಟ್ಟಿಗೆ ನಿಜ? ಮತ್ತು ಭಾವನೆಗಳು ನಮಗೆ ಆದಂತ ಭಾವನೆಗಳಲ್ವಾ, ಅವನ್ನ ನಾವು ಪ್ರದರ್ಶನ ಮಾಡ್ತೀವಿ. ಅದನ್ನು ಮಾಧ್ಯಮ, ಕೆಲವರು ಸಾಹಿತ್ಯದಿಂದ ಮಾಡ್ತಾರೆ, ಕೆಲವರು ಕವಿತೆಗಳಿಂದ ಮಾಡ್ತಾರೆ, ಕೆಲವರು ನಾಟಕಗಳಿಂದ ಮಾಡ್ತಾರೆ. ಇವು ಭಾವನೆಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾನು ಹುಡ್ಕೊಂಡಿರೋಂಥ ಮಾಧ್ಯಮ ಚಿತ್ರಕಲೆ. ಇದು ಈ ಚಿತ್ರ ಈಗ ನೋಡ್ತಾ ಇರೋದು ನಾನು ಬಾಲ್ಯದಲ್ಲಿ ನೋಡಿದಂಥ ಒಂದು ದೇವಿ ಚಿತ್ರ. ಇದು ದೇವಿಯ ಎರಡು ಕಣ್ಣುಗಳಿವೆ, ಮಹಿಷಾಸುರ ಮರ್ದನಿದು ಅದು. ಆ ಕಣ್ಣುಗಳು ಆ ಕ್ರೂರತೆಯನ್ನು ತೋರಿಸೋದು ನಾನಲ್ಲಿ ತೋರಿಸ್ತಾ ಇದ್ದೇನೆ. ಇದು ಹಳ್ಳಿ ಚಿತ್ರಗಳಲ್ಲೇ ಬರ್ತದೆ ಇದು. ಈ ಇದು ಆಮೇಲೆ ಆ ಕೊಂಬುಗಳು ಆ ಮಹಿಷನ ಪ್ರತೀಕವಾಗಿವೆ, ಆ ಕತ್ತಿ ಮತ್ತು ಅದು ಆ ತ್ರಿಶೂಲ, ಆ ದೇವಿ ಅವನನ್ನು ಸಂಹಾರ ಮಾಡಿದ್ದಕ್ಕೆ ಆ ಚಿತ್ರವನ್ನು ನೋಡಿದ್ದೇನೆ. ಇದನ್ನು ನನಗೆ ಈ ಚಿತ್ರ ಇದೇ ಈ ಕಲಾಕೃತಿಯನ್ನು ನಾನು ಸುಮಾರು ಕಾಲೇಜಿನಲ್ಲಿ ಇದ್ದಾಗ ಇದು ಇಮ್ಯಾಜಿನೇಷನ್ ಮಾಡಿಕೊಂಡು ಇದು ತೈಲವರ್ಣ ಮಾಡಿದ್ದೆ. ಅವಾಗ ಅಲ್ಲಿ ನಾನು ಪೆನ್ಸಿಲ್ನಿಂದ ಕಲರ್ ಪೆನ್ಸಿಲ್ನಿಂದ ಎಲ್ಲ ಮಾಡಿದ್ದೆ. ಅದನ್ನು ಇದೇ ಚಿತ್ರವನ್ನೇ ನಮ್ಮ ಕಾಲೇಜಿನ ಪ್ರೊಫೆಸರ್ಗಳು ಅದನ್ನು ಕೊಂಡ್ಕೊಂಡು ನಾನು ಪ್ರೋತ್ಸಾಹ ಮಾಡಿದ್ದೆ. ಆಮೇಲೆ ನಾನು ಇದು ಸೆಲ್ವರ್ನದ ಚಿತ್ರ ಸಹ ಮತ್ತೆ ಅದನ್ನು ಅಳವಡಿಸ್ಕೊಂಡು ಮಾಡಿದ್ದೆ. ಆಮೇಲೆ ಈ ಅಬ್ಸ್ಟ್ರಾಕ್ಟ್ ಸೀರೀಸಿಗೆ ನಾನು ವಿಷಯ ನಾವು ಚರ್ಚೆ ಮಾಡ್ತಿರೋದು ಅಬ್ಸ್ಟ್ರಾಕ್ಟ್ ಸೀರೀಸ್ಗೆ ನಾನು ಹೋಗ್ತಾ ಇದ್ದೇನೆ. ಈ ಅಬ್ಸ್ಟ್ರಾಕ್ಟ್ ಸೀರೀಸ್ನಲ್ಲಿ ನಾವು ಯಾವ ರೀತಿ ನಮ್ಮ ಭಾವನೆಗಳಿಗೆ ಒಂದು ವಿಷಯ, ನಮ್ಮ ಭಾವನೆಗಳು ಭಾಳ ವಿಚಿತ್ರವಾಗಿರ್ತವೆ. ಏನೇ ವಿಚಾರ ಮಾಡ್ತಿರ್ತೀವಿ, ಯಾವುದೋ ಒಂದು ಸಡನ್ನಾಗಿ ನಾವು ಬದಲಾವಣೆಗಳನ್ನು ಕಂಡುಕೊಳ್ತೀವಿ. ಸೊ ಈ ಅದು ಅವನ್ನ ಅಷ್ಟೊಂದು ಸಡನ್ ಆಗಿ ನಾವು ಬದಲಾವಣೆಗಳನ್ನ ಹಾಕ್ತಾ ಆಗ್ತಿರ್ಬೇಕಾದ್ರೆ, ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ, ಬದಲಾವಣೆಗಳನ್ನ ನಾವು ಕಂಡುಕೊಳ್ತಿರ್ಬೇಕಾದ್ರೆ ಅಲ್ಲಿ ಸಹ ನನ್ನ ಕಲರ್ನಲ್ಲಿ ಬಣ್ಣಗಳಲ್ಲಿ ಅವನ್ನ ಡೆಪ್ತು ಕಲರ್ಸು ಆ ಬ್ಲೂ ಮತ್ತು ಡಾರ್ಕ್ನೆಸ್ಸು ಅವನ್ನೆಲ್ಲ ಚೇಂಜ್ ಮಾಡ್ಕೊತ ಹೋಗ್ತದೆ. ಹೀಗೆ ವಿಶಾಲವಾದಂಥ ಭಾವನೆಗಳಿಗೆ ಅದಕ್ಕೆ ಒಂದು ಚೌಕಟ್ಟನ್ನು ನಾವು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಏನೇನೋ ಇಮ್ಯಾಜಿನ್ ಮಾಡ್ಕೋತೀವಿ, ಕೂತ್ಕೊಂಡು ಏನು ಬೇಕಾದ್ದು ನಾನು ಇಮ್ಯಾಜಿನ್ ಮಾಡ್ಕೋಬಲ್ಲೆ. ಸೊ ಅದಕ್ಕೆ ಒಂದು ಚೌಕಟ್ಟನ್ನು ನಾನು ನಿರ್ಮಿಸಲಿಲ್ಲ. ಅದಕ್ಕೋಸ್ಕರ ಆ ಸಬ್ಜೆಕ್ಟ್ಗೆ, ಅಬ್ಸ್ಟ್ರಾಕ್ಟ್ ಸೀರೀಸಿಗೆ ಚೌಕಟ್ಟಿಲ್ಲದ ಬಣ್ಣಗಳು ಅಂತಂದೇಳಿ ನಾನು ಆ ಸೀರೀಸಿಗೆ ಆ ಟೈಟಲ್ ಕೊಟ್ಟಿದ್ದೇನೆ. ಆ ಚೌಕಟ್ಟನ್ನು ನಾವು ಅದಕ್ಕೆ ನಮ್ಮ ಭಾವನೆಗಳಿಗೆ ನಿರ್ಮಿಸಿ ಸಾಧ್ಯವೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅಷ್ಟೊಂದು ಅವು ವಿಚಾರ ಮಾಡ್ತೀವಿ, ಏನೇನು ಅದಕ್ಕೆ ಬದಲಾವಣೆಗಳನ್ನು ಕಾಣಲಿಕ್ಕೆ ನಾವು ಪ್ರಯತ್ನ ನಮ್ಮ ಭಾವನೆಗಳನ್ನ ಒಂದು ಸೀಮಿತ ಮಿತಿಯಲ್ಲಿ ನಿರ್ಬಂಧಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಆ ಬಣ್ಣಗಳನ್ನ ಭಾವನೆಗಳಿಗೆ ಸಮೀಕರಿಸಿ ಚೌಕಟ್ಟಿಲ್ಲದ ಬಣ್ಣಗಳು ಅನ್ನುವ ಒಂದು ಹೆಸರಿನಲ್ಲಿ ಶೀರ್ಷಿಕೆಯಲ್ಲಿ ಅಮೂರ್ತ ಚಿತ್ರಗಳನ್ನ ಪರಿಕಲ್ಪನೆ ಮಾಡಿದ್ದೀರಿ. ತಾವು ಕಲಾ ಪ್ರದರ್ಶನಗಳನ್ನ ಎಲ್ಲೆಲ್ಲಿ ನಡೆಸಿದ್ದೀರಿ? ನಾನು ಮೊಟ್ಟ ಮೊದಲಿಗೆ ಧಾರವಾಡದಲ್ಲಿ ಕಲಾ ಪ್ರದರ್ಶನ ಮಾಡಿದೆ. ಆ ಕಲಾ ಪ್ರದರ್ಶನಕ್ಕೆ ನನಗೆ ವಿದ್ಯಾವರ್ಧಕ ಸಾಂಸ್ಕೃತಿಕ ನಗರ ಅದರಲ್ಲಿರ್ತಕ್ಕಂಥ ಅದು ಎಲ್ಲ ಸಾಂಸ್ಕೃತಿಕ ಕೇಂದ್ರ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದು ವಿದ್ಯಾವರ್ಧಕ ಸಂಘದವ್ರು ನನ್ನದು ಒಂದು ಸ್ಪಾನ್ಸರ್ ಮಾಡಿದರು. ಅವರು ಫಸ್ಟ್ ಸ್ಪಾನ್ಸರ್ ಮಾಡಿದರು, ಅಲ್ಲಿ ನನಗೆ ಇದಾಯಿತು. ಆನಂತರ ಬೆಂಗಳೂರಲ್ಲಿ ಎಕ್ಸಿಬಿಷನ್ ಮಾಡಿದೆ, ಅಲೈನ್ಸ್ ಫ್ರಾನ್ಸೈಸ್ನವರು ಸ್ಪಾನ್ಸರ್ ಮಾಡಿದರು. ಆಮೇಲೆ ಡೆಲ್ಲಿಯಲ್ಲಿ ಮಾಡಿದೆ, ಆಮೇಲೆ ಬಾಂಬೆಯಲ್ಲಿ ಮಾಡಿದ್ದೇನೆ, ಆಮೇಲೆ ಬೇರೆ ಪ್ರದೇಶಗಳಲ್ಲೆಲ್ಲ ಬೇರೆ ಬೇರೆ ಕಡೆ ಮಾಡಿದ್ದೇನೆ. ಬಿಜಾಪುರ ಮತ್ತು ಬೀದರ್
ಆಮೇಲೆ ಇತ್ತೀಚೆಗೆ ಸಹ ನಾನು ಕೆಲವು ಕಲಾಕೃತಿಗಳನ್ನು ಈ ದೊಡ್ಡ ದೊಡ್ಡ ಸಿಟಿಗಳನ್ನು ಬಿಟ್ಟು ಸಹ ಬೇರೆ ಪ್ರದೇಶ ಹೊಸಪೇಟೆ ಅಂತಲ್ಲಿ ಕೊಟ್ಟೂರು ಅಂತಲ್ಲಿ ಈಗಳಲ್ಲಿ ಮಾಡ್ಕೊಂಡು ಲಾಸ್ಟ್ ನಮ್ಮ ಟೈಮ್ ನಾನು ಕೊಟ್ಟೂರಲ್ಲಿ ಒಂದು 5 ಡೇಸ್ ಎಕ್ಸಿಬಿಷನ್ ಮಾಡಿದೆ. ಅಂದರೆ ಅದು ಕಲೆಗೆ ಹತ್ರ ಇಲ್ಲ ಅದು, ಅಲ್ಲಿ ಜನರು ಅಲ್ಲಿ ಪ್ರತಿಕ್ರಿಯೆ ಭಾಳ ಅದ್ಭುತವಾದಂಥ ಪ್ರತಿಕ್ರಿಯೆ ನನಗೆ ಸಿಕ್ತು. ಆ ಜನ ಬಂದು ಆ ಕಲಾ ಪ್ರದರ್ಶನವನ್ನು ನೋಡಿ ನಮ್ಮ ಸಿಟಿಗಳಲ್ಲೆಲ್ಲ ನಾವು ಎಕ್ಸಿಬಿಷನ್ ಮಾಡಿದಾಗ ಬರ್ತಾರೆ ನೋಡ್ತಾರೆ, ಶ್ರೀಮಂತರು ಬರ್ತಾರೆ ಪೇಂಟಿಂಗ್ ತೊಗೊಳ್ತಾರೆ ದುಡ್ಡು ಕೊಡ್ತಾರೆ ಅದು ಬೇರೆ. ಬಟ್ ಅಲ್ಲಿ ಅವರು ತಗೊಳ್ಳಿಕ್ಕೆ ಆಗದೇ ಇದ್ರೂ ಸದಾ ಅವ್ರ ಪ್ರತಿಕ್ರಿಯೆ ಏನಿದೆ ಎಲ್ಲ ನನಗೂ ಆಶ್ಚರ್ಯ ಅನಿಸಿದ್ದ. ಅಂಥ ಹಳ್ಳಿ ವಾತಾವರಣಗಳು ಇಲ್ಲಿ ನಾನು ಎಕ್ಸಿಬಿಷನ್ ಮಾಡಿದಾಗ ಈ ಅಬ್ಸ್ಟ್ರಾಕ್ಟ್ ಸೀರೀಸ್ಗಳು ಸಹ ಅವ್ರಿಗೆ ಮನಸ್ಸಿಗೆ ನಾಡ್ತಾ ಇದ್ದವು, ವಿಶೇಷವಾಗಿ ಅವ್ರು ಕಾಳಜಿಯಿಂದ ಕೇಳ್ತಾ ಇದ್ರು. ಆಮೇಲೆ ಅದನ್ನು ನೋಡಿಬಿಟ್ಟು ಹೋಗಿ ಮತ್ತೆ ತಮ್ಮ ತಂದೆ ತಾಯಿ ಮತ್ತು ಬೇರೆ ಬೇರೆ ಸ್ನೇಹಿತರನ್ನ ಕರ್ಕೊಂಡು ಬಂದು ತೋರಿಸಿ ನೋಡಿ ಸಂತೋಷ ಪಡ್ತಾ ಇದ್ರು. ಅದು ಭಾಳ ನನಗೆ ಖುಷಿ ಆಗ್ತಾ ಇತ್ತು ಈ ಎಕ್ಸಿಬಿಷನ್ ಮಾಡಿದಲೆ. ಆಮೇಲೆ ನಾನು ಧಾರವಾಡದಲ್ಲೇ ಹೆಚ್ಚಿಗೆ ಕಾನ್ಸಂಟ್ರೇಷನ್ ನಮ್ಮ ಕಡೆಯಲ್ಲಿ ಅಂದರೆ ಧಾರವಾಡದ ಭಾಗ ಉತ್ತರ ಕರ್ನಾಟಕ ಕಡೆ ಆ ಭಾಗದಲ್ಲಿ ನಾನು ಹೆಚ್ಚಿನ ಪ್ರದರ್ಶನ ಮಾಡುವುದಕ್ಕೆ ಮತ್ತು ಮಾರಾಟ ಮಾಡುವುದಕ್ಕೂ ಸಹ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೆ. ನಾನು 1998 ನಾನು ಪ್ರದರ್ಶನವನ್ನು ಅಂದ್ಕೊಂಡೆ ಅಲ್ಲಿ ಧಾರವಾಡದಲ್ಲಿ. ಸುಮಾರು ಒಂದು 28 ಕಲಾಕೃತಿಗಳನ್ನೆಲ್ಲ ಮಾಡಿದೆ ನಾನು. ಆ 28 ಕಲಾಕೃತಿಗಳಲ್ಲಿ 28 ಕಲಾಕೃತಿಗಳನ್ನು ನಾನು ಮಾರಾಟ ಮಾಡಿದೆ ಆ ಪ್ರದರ್ಶನದಲ್ಲಿ. ಅದು ಇದು ಅಲ್ಲಿ ಅದುವರೆಗೂ ಯಾರಿಗೂ ಅಲ್ಲಿ ಸಾಧ್ಯವಾಗಿರಲಿಲ್ಲ ಆ ಪ್ರದರ್ಶನದಲ್ಲಿ ಕಲಾಕೃತಿಗಳನ್ನು ಮಾರಾಟ ಮಾಡೋದು. ನಾನು ಆ ಒಂದು ಏನೋ ಮನಸ್ಸಿನಲ್ಲಿತ್ತು ಅದನ್ನು ಇಲ್ಲಿ ಮಾಡಬೇಕು, ಮಾಡಿ ಪ್ರದರ್ಶನ ಮಾಡಿಬಿಟ್ಟು ನಮ್ಮ ಧಾರವಾಡದಲ್ಲಿ ಯಾಕೆ ಕಲಾಕೃತಿಗಳನ್ನು ಮಾರಾಟ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅದನ್ನು ಪ್ರಯತ್ನ ಮಾಡಿ ನೋಡೋಣ ಅಂತ. ಬೆಂಗಳೂರಲ್ಲೂ ದೊಡ್ಡ ದೊಡ್ಡ ಸಿಟಿಯಲ್ಲಿ ಆಗುತ್ತೆ, ಬಟ್ ಅಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ತಾವು ರಾಜ್ಯದಲ್ಲಿ ಎಲ್ಲ ಕಡೆ ದೇಶದೆಲ್ಲೆಡೆ ಚಿತ್ರ ಪ್ರದರ್ಶನಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ ಸರ್. ತಮಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಂದಿದೆ, ಅದರಲ್ಲಿ ಮುಖ್ಯವಾದಂತಹ ಒಂದೆರಡನ್ನ ಹೇಳ್ತೀರಾ? ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಹುಳಿ ಧಾರವಾಡ ಕಾರ್ಪೊರೇಷನ್ ಅವರು ಧೀಮಂತರ ಪ್ರಶಸ್ತಿ ಅಂತೇಳಿ ರಾಜ್ಯೋತ್ಸವದಲ್ಲಿ ಅವಾರ್ಡ್ ನನಗೆ ಕೊಟ್ಟಿದ್ದಾರೆ ನನ್ನ ಕಲೆಗಳನ್ನು ನೋಡಿ ಗುರುತಿಸಿ. ಆಮೇಲೆ ಎಕ್ಸಲೆನ್ಸ್ ಅವಾರ್ಡ್ ಅಂತೇಳಿ ರೋಟ್ರಿ ಕ್ಲಬ್ನವರು ಕೊಟ್ಟಿದ್ದಾರೆ, ಮತ್ತು ಇತರ ಸಂಘ ಸಂಸ್ಥೆಗಳು ಅವರೆಲ್ಲ ಸಹಜವಾಗಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಲಿಕ್ಕೆ ನನ್ನನ್ನು ಕರೆಸಿ ಸನ್ಮಾನ ಮಾಡಿ ಇದು ಮಾಡಿ. ಸರ್, ಪ್ರತಿಯೊಬ್ಬ ಕಲಾವಿದನಿಗೆ ತನ್ನ ಕಲಾಕೃತಿಗಳು ಮಕ್ಕಳಿದ್ದ ಹಾಗೆ, ನಿಮಗೆ ಯಾವ್ದು ಅಚ್ಚುಮೆಚ್ಚು ತಮಗೆ ತೃಪ್ತಿ ಕೊಟ್ಟಿದೆ ಅಂತ ಕೇಳೋದು ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ತಾವು ಇಷ್ಟೊಂದು 1000ಕ್ಕೂ ಹೆಚ್ಚು ಕಲಾಕೃತಿಗಳನ್ನು ತಾವು ರಚಿಸಿದ್ದೀರಿ, ತಮ್ಮ ಮನಸ್ಸಿಗೆ ತೃಪ್ತಿ ಕೊಟ್ಟಂತಹ 2 ಕೃತಿಗಳನ್ನು ಹೇಳ್ತೀರಾ? ನನಗೆ ಹಂಪಿ ಚಿತ್ರಗಳಲ್ಲಿ ಕೆಲವು ಕೃತಿಗಳು ಭಾಳ ತೃಪ್ತಿಯನ್ನು ಕೊಟ್ಟಿದ್ದಾವೆ, ಮತ್ತು ಈ ವಿಲೇಜ್ ಸೀರೀಸ್ನಲ್ಲಿ ಆ ಚಿತ್ರಗಳನ್ನು ಈಗ ಅದು ನಾವು ಅಲ್ಲಿ ಹಂಪಿ ಕೃತಿಯನ್ನು ನೋಡ್ತಾ ಇದ್ದೀವಿ, ಅದಂತೂ ನನಗೆ ತುಂಬ ಸಂತೋಷವನ್ನು ನೀಡಿದಂಥ ಕೃತಿ. ಅದಕ್ಕೆ ಅಲ್ಲಿ ಡೈಮೆನ್ಷನ್ಸ್ ಎಷ್ಟು ಡೈಮೆನ್ಷನಲ್ಲಿ ನಾನು ಆ ಪೇಂಟಿಂಗ್ಸನ್ನು ಕವರೇಜ್ ಮಾಡಲಿಕ್ಕೆ ಸಾಧ್ಯ, ಹಿಂದೆ ಡೆಪ್ತು ಆ ಮೂರ್ತಿಯನ್ನು ತೋರಿಸೋದು, ವಿರೂಪಾಕ್ಷ ಮೂರ್ತಿ ಇದೆ, ಆಮೇಲೆ ಮುಂದೆ ಕಲ್ಲುಗಳಿವೆ, ಆ ಕಲರ್ ಕಾಂಬಿನೇಷನ್ಸ್ ವೈವಿಧ್ಯವಾದಂಥ ಕಲರ್ ಕಾಂಬಿನೇಷನ್ಸ್ ಅದು ನಾನು ಹೀಗೇ ಚಿತ್ರಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅವು ಚಿತ್ರ ಆಗಿದ ಮೇಲೆ ಎಷ್ಟು ಪರಿಣಾಮಕಾರಿಯಾಗಿ ಮೂಡಿದೆಯಲ್ಲ ಅಂತ ಅನಿಸ್ತಾ ಇದೆ. ಮತ್ತೊಂದು ಚಿತ್ರ ತಮಗೆ ತೃಪ್ತಿ ಕೊಟ್ಟಂತಹ ಚಿತ್ರ ಇದು ನೋಡಿ, ನಂದು ಹಳ್ಳಿ ಚಿತ್ರ, ಹಳ್ಳಿ ಜೀವನದಲ್ಲಿ ನನ್ನ ಮೇಲೆ ಪ್ರಭಾವ ಬೀರತಕ್ಕಂಥದ್ದು. ಅಲ್ಲಿ ನಮ್ಮ ಒಂದು ಅಜ್ಜಿನೋ ನಮ್ಮ ತಾಯಿನೋ ಅಥವಾ ಯಾರೋ ಮಜ್ಜಿಗೆ ಕಡಿತಾ ಇದ್ದಾರೆ, ಅದನ್ನು ಒಬ್ಬ ಮಹಿಳೆ ನಿಂತ್ಕೊಂಡಿದ್ದಾಳೆ. ಸೊ ಈ ಆ ದೃಶ್ಯವನ್ನು ನಾನು ಆ ಚಿತ್ರಿಸಿದ್ದೇನೆ. ಅದು ನನಗೆ ಭಾಳ ಸಹಜವಾಗಿ ಅದು ನನ್ನ ಪ್ರೀತಿಯ ಚಿತ್ರ ಅಂತ ಹೇಳ್ಬೋದು. ಸರ್, ಇಲ್ಲಿಯ ತನಕ ನಮ್ಮೊಂದಿಗೆ ತಮ್ಮ ಕಲಾ ಜೀವನದ ಒಂದು ಸುಂದರ ವರ್ಣಚಿತ್ರವನ್ನು ನಮ್ಮೆದುರಿಗೆ ಬಿಡಿಸಿದ್ದೀರಾ. ತಾವು ಕಲಾ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಗಳಿಸುವಂತಾಗಲಿ, ಹೆಚ್ಚಿನ ಸಾಧನೆಯನ್ನು ಮಾಡುವಂತಾಗಲಿ ಅಂತ ಹಾರೈಸುತ್ತಾ ನಮ್ಮೊಂದಿಗೆ ಇಲ್ಲಿಗೆ ಬಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಈಗ ರೈತರಿಗೆ ಸಲಹೆ. ಕಿಸಾನ್ ಕಾಲ್ ಸೆಂಟರ್. ರೈತ ಬಾಂಧವರೇ, ಭಾರತ ಸರ್ಕಾರವು ವಿನೂತನ ಕಿಸಾನ್ ಕಾಲ್ ಸೆಂಟರ್ ಅನ್ನು ದೇಶದಲ್ಲಿ ತೆರೆದಿದ್ದು, ರಾಜ್ಯದಲ್ಲಿ ಬೆಂಗಳೂರು ಕೇಂದ್ರವು ಒಂದಾಗಿದೆ. ಇದರ ನೋಡಲ್ ಜವಾಬ್ದಾರಿಯನ್ನು ತೆಂಗು ಅಭಿವೃದ್ಧಿ ಮಂಡಳಿ, ಹುಳಿಮಾವು, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು ಇವರು ವಹಿಸಿರುವರು. ರೈತ ಸಮುದಾಯವು ಪ್ರಶ್ನಿಸುವ ತಾಂತ್ರಿಕ ವಿಷಯಗಳಿಗೆ
ಸ್ಥಳೀಯ ಭಾಷೆಯಲ್ಲಿ ಸಮರ್ಪಕವಾಗಿ ಉತ್ತರಿಸುವ ಸೌಲಭ್ಯವಿರುವುದರಿಂದ ದೂರವಾಣಿ ಸಂಖ್ಯೆ 1551 ಸಂಖ್ಯೆಗೆ ಡಯಲ್ ಮಾಡಲು ಕೋರಿದೆ. ಇದು ಶುಲ್ಕರಹಿತವಾಗಿದೆ. ತಮ್ಮ ಹೆಸರು, ಊರು, ತಾಲೂಕು, ಜಿಲ್ಲೆ ಹಾಗೂ ದೂರವಾಣಿ ಸಂಖ್ಯೆ ಇತ್ಯಾದಿಗಳನ್ನು ಪ್ರಥಮತಃ ನೀಡಬೇಕು. ತದನಂತರ ತಮ್ಮ ಸಮಸ್ಯೆಯನ್ನು ತಿಳಿಸಬೇಕು. ಕೇಳುವ ಪ್ರಶ್ನೆ ನೇರ ಮತ್ತು ಸಂಕ್ಷಿಪ್ತವಾಗಿರಬೇಕು. ಸರ್ಕಾರಿ ರಜೆ ದಿನಗಳು ಹೊರತುಪಡಿಸಿ ಕಚೇರಿ ಕೆಲಸದ ದಿನಗಳಂದು ಬೆಳಗ್ಗೆ 6 ರಾತ್ರಿ 10 ಗಂಟೆಯವರೆಗೆ ದೂರವಾಣಿ 1551 ಸಂಖ್ಯೆಗೆ ಡಯಲ್ ಮಾಡಿ ಖುದ್ದಾಗಿ ಉತ್ತರ ಪಡೆಯಬಹುದಾಗಿದೆ. ಇತರೆ ಅವಧಿಗಳಲ್ಲಿ ಧ್ವನಿ ಅಂಚೆ ವ್ಯವಸ್ಥೆ ಕಿಸಾನ್ ಕಾಲ್ ಸೆಂಟರ್ನಲ್ಲಿ ಮಾಡಲಾಗಿದೆ. ರೈತರ ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ಇಲ್ಲದೇ ಇದ್ದಲ್ಲಿ ಸಂಬಂಧಪಟ್ಟವರಿಂದ ಮಾಹಿತಿ ಪಡೆದು ಉತ್ತರ ಒದಗಿಸಲಾಗುವುದು. ದೂರವಾಣಿ ಸಂಖ್ಯೆ 1551 ಉಚಿತ ಕರೆಯಾಗಿರುವುದರಿಂದ ಸದರಿ ಪ್ರಯೋಜನ ಪಡೆಯುವಂತೆ ರೈತ ಸಮುದಾಯವನ್ನು ಕೋರಿದೆ. ಪಾಸ್ಪೋರ್ಟ್ ಕುರಿತ ಮಾಹಿತಿ. ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಯಿಂದ 2006 ಅಕ್ಟೋಬರ್ 6 ದಾಖಲೆಗಳು ಕ್ರಮವಾಗಿದ್ದು ವಿಲೇವಾರಿಯಾಗಿರುವ ಅರ್ಜಿಗಳ ಸಂಖ್ಯೆಗಳು ಹೀಗಿವೆ. A03422-06 6 ಸೆಪ್ಟೆಂಬರ್ 2006, K01644-06 26 ಸೆಪ್ಟೆಂಬರ್ 2006, C00977-06 30 ಆಗಸ್ಟ್ 2006, E02631-06 18 ಸೆಪ್ಟೆಂಬರ್ 2006, M01627-06 30 ಆಗಸ್ಟ್ 2006, N00481-06 14 ಸೆಪ್ಟೆಂಬರ್ 2006. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ವೆಬ್ಸೈಟ್ ವಿಳಾಸ car.nic.in/passport. ಈಗ ದಿನಚರಿ. ಕರ್ನಾಟಕ ನೆಲ ಜಲ ಸಂರಕ್ಷಣಾ ವೇದಿಕೆ ವತಿಯಿಂದ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಜಯಂತಿ ಆಚರಣೆ. ಸ್ಥಳ ಜಿಎಂ ರಿಜಾಯ್ಸ್, 8 ಕ್ರಾಸ್, ಮಲ್ಲೇಶ್ವರಂ, ಬೆಂಗಳೂರು. ಸಮಯ ಬೆಳಗ್ಗೆ 11 ಗಂಟೆ. ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದಿಂದ ಆಟೋ ಚಾಲನಾ ಪತ್ರ ವಿತರಣೆ, ನೇತ್ರದಾನ ಶಪಥ ಹಾಗೂ ಉಚಿತ ನೇತ್ರ ತಪಾಸಣೆ ಕಾರ್ಯಕ್ರಮ. ಸ್ಥಳ ಯವನಿಕ, ನೃಪತುಂಗ ರಸ್ತೆ, ಬೆಂಗಳೂರು. ಸಮಯ ಬೆಳಗ್ಗೆ 11 ಗಂಟೆ. ಕೆಎಸ್ ಮುದ್ದಪ್ಪ ಸ್ಮಾರಕ ಟ್ರಸ್ಟ್ ಕೃಷ್ಣಾಪುರ ದೊಡ್ಡಿ ಇವರಿಂದ ಓದಿನರಮನೆಯಲ್ಲಿ ತಿಂಗಳ ಒನಪು ಕಾರ್ಯಕ್ರಮದಲ್ಲಿ ನೃತ್ಯ ವೈಭವ. ಸ್ಥಳ ಗ್ರಂಥಾಂಗಣ, ನಗರ ಕೇಂದ್ರ ಗ್ರಂಥಾಲಯ, ಹಂಪಿ ನಗರ, ಬೆಂಗಳೂರು. ಸಮಯ ಸಂಜೆ 6 ಗಂಟೆ. ವಿಜ್ಞಾನ ಮತ್ತು ಪರಿಸರ ಶಿಕ್ಷಣ ಅಕಾಡೆಮಿ ಮಂಡ್ಯ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಬೆಂಗಳೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಂಡ್ಯ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 14 ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಅಧಿವೇಶನದ ಜಿಲ್ಲಾ ಸಮಾವೇಶ 2006. ಸ್ಥಳ ಗಾಂಧಿ ಭವನ, ಮಂಡ್ಯ. ಸಮಯ ಬೆಳಗ್ಗೆ 10 ಗಂಟೆಯಿಂದ. ವೀಕ್ಷಕರೇ, ನಮ್ಮ ನಾಳಿನ ಅತಿಥಿ ಡಾಕ್ಟರ್ ಪ್ರಕಾಶ್ ಜಿ ಖಾಡೆ, ಸಾಹಿತಿ ಮತ್ತು ಜಾನಪದ ತಜ್ಞರು. ನಾಳೆಯ ಮತ್ತೊಂದು ಸುಂದರ ಬೆಳಗಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.